ಯಾಕಷ್ಟೊಂದು ಕಾನ್ಫಿಡೆನ್ಸ್ ಕುಮಾರ್ ಸ್ವಾಮಿ ಅವರಿಗೆ ಮಳಬಾಗ್ಲೂ ಮತ್ತೆ ನನಗಿದೆ ಗೆಲ್ಲೇ ಬೇಕು ಹಟ ಆಯ್ತಾ ಒಂದು ಜಾಗದಲ್ಲಿ ನಿಂತ್ರೆ ಅದು ಹಾಳಾಗೋ ತನಕ ಬಿಡಲ್ಲ ಬಟ್ ಈಸಿ ಟಾಸ್ಕ್ ಅಂತ ಈ ರಾಜಕೀಯ ಸುಮಾರು ಸರಿ ಅನ್ಸಿದೆ ನನ್ಗೆ ಮನಸ್ಸು ತಟ್ಟಿದೆ ಬೇಕಿತ್ತ ನನ್ಗಿದು ಅಂತ ಬಟ್ ಇಲ್ಲ ಈಜ್ಲಿ ಬೇಕು ನಾವು ಕಡೆ ಫಲಿತಾಂಶ ಬಂದಾಗ ಸನ್ನಿವೇಶ ಹೆಂಗಿತ್ತು ಅಂತ ನನ್ನ ಶತ್ರುಗೂ ಬೇಡ ಅನ್ಸುತ್ತೆ ಗೆಲ್ಲಬೇಕು ಅನ್ನೋ ಹಠ ಛಲ ಜಾಸ್ತಿ ಮಂಜುನಾಥ್ ಅವ್ರಿಗೆ ತೊಂಬತ್ತೈದು ಪರ್ಸೆಂಟ್ ಹಾರ್ಡ್ ವರ್ಕ್ ಇದ್ರೆ ಐದ್ ಪರ್ಸೆಂಟ್ ಲಕ್ ಇರ್ಬೇಕು ಅಂತ ಅನ್ಕೊಂತೀನಿ ಬಹುಶಃ ಲಕ್ ಭಗವಂತಕೊಂಡ ಅನ್ಕೊಂತೀನಿ ಈ ಬಾರಿ ಚುನಾವಣೆ ಹೇಗಿರುತ್ತೆ ನಾನು ಮೊದಲೇ ಹೇಳಿದ್ದೀನಿ ಓವರ್ ಕಾನ್ಫಿಡೆನ್ಸ್ ಯಾರಿಗೂ ಬೇಡಪ್ಪ ಅಂತ ನಿಮ್ಗೆ ಈ ಸನ್ನಿವೇಶ ಅಂತ ನನ್ನ ಮುಂದೆ ಪಕ್ಕದಲ್ಲಿ ಬಂದತ್ತ ನನ್ಗೆ ಗೊತ್ತಾಗೋದು ನನ್ ತಾಕತ್ತೆ ತಾಕತ್ತೇ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಸಮೃದ್ಧಿ ಮಂಜುನಾಥ್ ಅವ್ರ ಓಟ್ ಹಾಕಬೇಕು ಅಂತ ಕೇಳ್ತೀನಿ ಅಧಿಕಾರ ಇಲ್ದಾಗೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತಂದ್ರೆ ಅಧಿಕಾರ ಬಂದಾಗ ಬಿಡ್ತೀನಿ ನನ್ಕ ಸಮೃದ್ಧಿ ಮಂಜುನಾಥ್ ಸಂಪೂರ್ಣವಾಗಿ ಅಂತ ಅರ್ಥ ಆಗಿದೆ ವ್ಯಕ್ತಿನ ಕಂಡಿಡಬೇಕಾದ್ರೆ ಮುಖ್ಯ ಕೋಲಾರ ಜಿಲ್ಲೆ ಆರಲ್ಲಿ ಸರ್ ಎಷ್ಟು ಗೆಲ್ತೀರಿ ಏನ್ ಕತೆ ಯಾವ ವ್ಯಕ್ತಿಗಳು ನಮ್ಮ ಜೊತೆ ಕೂತು ನಮ್ ಬಗ್ಗೆ ಕಣ್ಣಂ ಮಾತಾಡಿದಾರೆ ಅವ್ರಿಗೆ ಭವಿಷ್ಯ ಐವತ್ತು ದಿವ್ಸ ಉತ್ತರ ಕೊಡ್ತಕ್ಕಂತ ಸಮಯ ತುಂಬಾ ದೂರ ಇಲ್ಲ ಯಾರಾಗ್ತಾರೆ ಮುಖ್ಯಮಂತ್ರಿ ಮುಂದೆ ಬೇರೆ ಯಾರು ಇಲ್ಲ ನಮ್ ಸಾರ್ಥಿನೇ ಮುಖ್ಯಮಂತ್ರಿ ಕವರ್ ಮುಖ್ಯಮಂತ್ರಿ ಶೋಷಗೆ ಜೋರಾಗಿ ಚುನಾವಣೆ ಮಾಡಕ್ಕೆ ಜೆಡಿಎಸ್ ಕೈಲಿ ಆಗಲ್ಲ ಅಂತ ಕೆಲವರು ಹೇಳ್ತಾರೆ ಕುಮಾರಣ್ಣ ಹೋಗಿದ್ ಪಾಸ್ ನೋಡಿ ಬೇರೆ ಕಂಟೆಂಟ್ ಸಿಕ್ಕಿಲ್ಲ ಅವ್ರಿಗೆ ಕೋಲಾರದಿಂದ ಕಳ್ಸಿಬಿಟ್ರಲ್ಲ ಹೆಂಗ್ ಕಳ್ಸಿಲ್ಲ ಕಳ್ಸಿಲ್ಲ ಅವರೇ ಪಕ್ಕಕ್ಕೆ ಬಂದ್ರು ಬಾದಾಮಿ ಕ್ಷೇತ್ರ ಕೋಲಾರ ಕ್ಷೇತ್ರ ಅಲ್ಲ ವರ್ಣ ಕ್ಷೇತ್ರ ಕೋಲಾರ ಕ್ಷೇತ್ರ ಅಲ್ಲ ಕೋಲಾರ ಕ್ಷೇತ್ರದ ತುಂಬಾ ಬುದ್ಧಿವಂತರು ಸಮೃದ್ಧಿ ಮಂಜುನಾಥ್ ಅವರು ಎಷ್ಟು ಲೀಡಲ್ ಗೆಲ್ತಾರೆ ನಾನು ಎಷ್ಟು ಲೀಡ್ ಅಂತ ನಾನು ಹೇಳಲ್ಲ ಬಟ್ ಗೆದ್ದೆ ಗೆಲ್ತೀನಿ ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಜನ ಓಟ್ ಹಾಕ್ಬೇಕು ವಚನ ಮುಖ್ಯಮಂತ್ರಿ ಅಲ್ಲ ಕೊಟ್ಟು ಮಾತನ್ನು ತಪ್ಪಿಲ್ಲ ಫರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜಕಾರಣಕ್ಕೆ ಪಕ್ಕದ ರಾಜ್ಯದ ಪ್ರಾದೇಶಿಕ ಪಕ್ಷ ಒಂದು ಸ್ವಲ್ಪ ಎಂಟಿ ಕೊಟ್ಟಿರೋದು ನಾನು ಇದನ್ನು ಇದೆ ನೋಡಿ ಮನುಷ್ಯನ ಎಲ್ಲಿ ಬೇಕಾ ತಗೊಂಡು ಹೋಗ್ಬೋದು ಅದನ್ನ ಭವಿಷ್ಯ ಕೆಸಿಆರ್ ಆರ್ ನಮ್ಗೆ ಮಾತು ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ಡೂ ಆರ್ ಡೈ ಮ್ಯಾಚ್ ಮಾಡು ಇಲ್ಲವೇ ಮಡಿ ಮಡಿ ಚುನಾವಣೆ ಗೆಲ್ಲಬೇಕು ಒಂದು ನಾಲ್ಕೈದು ಸರಿ ಎಂ ಎಲ್ ಎದವ್ರಿಗೆ ಇರಬೇಕಾದಂತ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟೈತಲ್ಲ ನಿಮಗೆ ಹೆಂಗೆ ಅಂತ ಎಲ್ಲಾ ನೋಡಿರ್ತಕ್ಕಂತ ವ್ಯಕ್ತಿಗಳು ಎಲ್ಲಾ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಇವರೇ ಇಷ್ಟು ಕಷ್ಟ ಬೀಳ್ಬೇಕಾದ್ರೆ ನಾನಾಕ್ ಬೀಳ್ಬಾರ್ದು ಅನ್ನೋ ಒಂದು ಉತ್ಸಾಹ ತುಂಬಾ ಕಲ್ತಿದ್ದೀನಿ ಸರ್ ಶಿಕ್ಷಣ ವಿಚಾರ ಬಂದಾಗ ಏನಾದ್ರೂ ಒಳ್ಳೊಳ್ಳೆ ಕಾಲೇಜಸ್ ಮತ್ತೆ ಯಾವ ಊರಲ್ಲಿ ಏನಿರುತ್ತೋ ಇಲ್ಲ ಗೊತ್ತಿಲ್ಲ ಒಬ್ಬ ಎಜುಕೇಟೆಡ್ ಇದ್ದಾಗ ಆ ಊರು ಚೆನ್ನಾಗ್ ಆಗುತ್ತೆ ಒಂದ್ ಊರಲ್ಲಿ ಒಂದು ದೇವಸ್ಥಾನ ಕಟ್ಟ ನಾವೇನ್ ಮಾಡ್ತೀವಿ ಹತ್ತು ಜನ ಭಿಕ್ಷಿನ ಕೂಲಿಸ್ತೀವಿ ಹೌದಲ್ವಾ ಒಂದು ದೂರಲ್ಲೂ ಬಯಸ್ ಮಾಡಿದ್ರೆ ಲೈಫು ಪುಕ್ಸಟ್ಟೆ ಅಲ್ಲ ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿ ಕಾಣ್ತೀವಿ ನಿಮ್ಮಿಂದ ಕಷ್ಟದ ಮೂಟೆಗಳು ಭಾಳ ಇದೆ ತಂದೆಗೆ ಸಂಬಳ ಕೊಡೋ ಟೈಮಲ್ಲಿ ತಂದೆ ಇಲ್ಲ ಇನ್ನೇನು ಗೆಲ್ಲೋ ಟೈಮಲ್ಲಿ ಲಾಸ್ಟು ಸಿಕ್ಸ್ ಮಂತ್ ಬ್ಯಾಕ್ ನನ್ನ ತಾಯಿ ಆಕ್ಸಿಡೆಂಟ್ ಹತ್ತಿರ್ಕೋಬಿಟ್ಟು ತಾಯಿ ತುಂಬ ಅನ್ಕೊಂಡು ಗೆದ್ದೆ ಗೆಲ್ಲ ಸೋತೆ ಗೆಲ್ಲೋ ಟೈಮಲ್ಲಿ ತಾಯಿ ಇಲ್ಲ ನಾನು ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗಿ ಈ ಮಟ್ಟಕ್ಕೆ ಬಂದೆ ಸಮೃದ್ಧಿ ಮಂಜುನಾಥ್ ಹೆಸರು ಆದ್ರೆ ಸಮೃದ್ಧಿ ಮಂಜುನಾಥ್ ಹಿಂದೆ ಸಮುದ್ರದಷ್ಟು ಸವಾಲುಗಳನ್ನ ಫೇಸ್ ಮಾಡಿದ್ರು ನೆವರ್ ಎಕ್ಸ್ಪೆಕ್ಟೇಷನ್ ಸರ್ ಇವತ್ತು ಸೋಲು ಅಂತ ಹೇಳ್ತಾರಲ್ಲ ನನಗಿದೇನ್ ಸೋಲು ಹೊಸದಲ್ಲ ಸರ್ ನಿಮ್ ನಿಮ್ ಶಕ್ತಿ ಯಾರು ಅಂತ ಆಕ್ಚುಲಿ ಹೇಳ್ಬೇಕು ನನ್ ಧೈರ್ಯ ನನ್ ಶಕ್ತಿ ಯಾಕೆ ಎಮೋಷನ್ ಅಲ್ಲ ಅದೇ ಅಂತಂದ್ರೆ ನಾನ್ ಸಕ್ಸಸ್ ಆಗೋ ಟೈಮ್ ಅಲ್ಲಿ ಸಕ್ಸಸ್ ಆಗಿರೋ ಟೈಮ್ ತಂದೆ ನನ್ನ ಜೊತೆ ಇಲ್ವಲ್ಲ ಅಂತ ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ಆಗ್ತಾರೆ ತಂದೆ ತಾಯಿನ ಕ್ಯಾರಿಯನ್ನಲ್ಲ ಅವ್ರಿಗೆಲ್ಲ ಏನು ಹೇಳ್ತಿರ್ತಾವೆ ಕೇಳ್ಕೊಳ್ಳೋದಿಷ್ಟೇ ಇರೋ ತಂದೆ ತಾಯಿಂಗ್ ಉಳಿಸ್ಕೊಳ್ಳಿ ಇಲ್ದೋ ನಾವು ಬಾಧೆ ಬೀಳ್ತಾ ಇದ್ದೀವಿ ಅವ್ರನ್ನ ಕಾಪಾಡ್ಕೊಳ್ಳಿ ಅವರೇ ನಮ್ದೇವ್ರಿಗ್ ಚಿಂತದನ್ನ ಅರಗಿಸ್ಕೋಬೇಕು ಅಡದ್ನ ಜಯಿಸ್ಕೋಬೇಕು ಯಾವತ್ತೋ ಜನಗಳ ಜೊತೆ ಯಾರಿರ್ತಾರೆ ಅವನು ಮಾತ್ರ ಜನನಾಯಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದೇ ನಾನು ನಿಮ್ಮನ್ನು ಕೇಳ್ಕೊತೀನಿ ಅಭಿವೃದ್ಧಿ ಪರ ಯಾರು ನಿಮ್ ಜೊತೆ ನಿಲ್ತಾರೆ ಅವ್ರಿಗೊಂದು ಅವಕಾಶ ಕೊಡಿ ಈ ನಾಡನ್ನ ನಾವು ಎತ್ತಿಡಬೇಕಂತಂದ್ರೆ ಸರಿಯಾದ ನಾಯಕತ್ವ ಒಬ್ಬ ಬೇಕು ದಯವಿಟ್ಟು ಸಮೃದ್ಧಿ ನಂಬಿ ಇಡೀ ಇತಿಹಾಸ ಪುಟಗಳಲ್ಲಿ ಮತ್ತೊಮ್ಮೆ ಮುಳುಬಾಗಲ ಕ್ಷೇತ್ರವನ್ನ ಎತ್ತಿಡಿತಕ್ಕಂತ ಕರ್ತವ್ಯ ನಾನು ಮಾಡ್ತೀನಿ ಮೈ ಜಾಬ್ ನಾನು ರಾಜಕೀಯ ಮಾಡಿ ಬಂದಿಲ್ಲ ಇಲ್ಲಿ ಒಂದು ಬಾರಿ ಅವಕಾಶವನ್ನು ಮಾಡಿ ಮತ್ತೆ ಕರ್ನಾಟಕ ಇತಿಹಾಸನ ತಿರುಗಿ ನೋಡ್ತಕ್ಕಂಥ ಕೆಲಸ ಮುಳುಬಾಗ್ಲಲ್ಲಿ ಮಾಡದೇ ಇದ್ರೆ ನನ್ನ ಜನನಾಯಕ ಆಗೋದಿಲ್ಲ ಒಂದು ಸಾರಿ ನಾನು ನಂಬಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ರಣಕರಣ ರಂಗೇ ಇರ್ತಾ ಇದೆ ರಾಜಕಾರಣ ಇದೆಯಲ್ಲ ದಿನಕ್ಕೊಂದು ಕ್ಷಣಕ್ಕೊಂದು ಒಂದು ಲೆಕ್ಕಾಚಾರಗಳು ಆದ್ರೆ ಜನಗಳ ಜೊತೆ ನಿಂತ್ರೆ ಜನ ನಾಯಕ ಜನಗಳ ಜೊತೆ ಯಾವಾಗ ಇಪ್ಪತ್ನಾಲ್ಕು ಗಂಟೆ ಇರ್ತೀವಿ ಜನ ನಮ್ಮನ್ನ ಮೆರೆಸ್ತಾರೆ ಜನ ಅವಕಾಶವನ್ನ ಕೊಡ್ತಾರೆ ಕೆಲವೊಂದು ಟೈಮು ಮೊದಲೇ ಬೆಳೆನ ಕೂಡ ಫಲ ಕೊಡಲ್ಲ ನಿರಾಸೆ ಆಗುವ ಅವಶ್ಯಕತೆ ಇಲ್ಲ ಪದೇ ಪದೇ ನಾವಲ್ಲಿ ಭೂಮಿ ತಾಯಿಗೆ ಬಿತ್ತನೆ ಮಾಡಿ ಬೆಳೆ ಬೆಳೆದ್ರೆ ಒಳ್ಳೆ ಪುಸ್ತಕ ಸಿಗುತ್ತೆ ಅದೇ ಲೆಕ್ಕಾಚಾರದಲ್ಲಿ ಈಗ ಮುಳುಬಾಗ್ನಲ್ಲಿ ಒಂದ್ ರೀತಿಯ ಲೆಕ್ಕಾಚಾರ ಇದೆ ಜೆ ಡಿ ಎಸ್ಗೆ ಅದೃಷ್ಟದ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಅವರು ಅಲ್ಲಿಂದಲೇ ಶುರು ಮಾಡಿದ್ರು ಆ ಕ್ಷೇತ್ರದಲ್ಲೇ ಕೂಡ ದಿಗ್ವಿಜಯ ಯಾತ್ರೆ ಶುರು ಮಾಡ್ದಂಗೆ ಶುರು ಮಾಡಿದ್ರು ನನ್ನ ಜೊತೆ ಮುಳುಬಾಗಿಲಿನ ಜೆ ಡಿ ಎಸ್ ನಾಯಕರು ಜೊತೆಗೆ ಇಲ್ಲ ನಾನೇನೋ ಮಾಡಲೇಬೇಕು ಅಚೀವ್ ಮಾಡ್ತೀನಿ ಸಾಧನೆ ಮಾಡ್ತೀನಿ ಜನಪರವಾಗಿ ನಿಲ್ತೀನಿ ಅಂತ ಲೆಕ್ಕಾಚಾರ ಇಟ್ಕೊಂಡು ನಿಂತಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ರಣಕಣ ರಂಗೇ ಇರ್ತಾ ಇದೆ ರಾಜಕಾರಣ ಇದೆಯಲ್ಲ ದಿನಕ್ಕೊಂದು ಕ್ಷಣಕ್ಕೊಂದು ಒಂದು ಲೆಕ್ಕಾಚಾರಗಳು ಆದರೆ ಜನಗಳ ಜೊತೆ ನಿಂತ್ರೆ ಜನನಾಯಕ ಜನಗಳ ಜೊತೆ ಯಾವಾಗ ಇಪ್ಪತ್ನಾಲ್ಕು ಗಂಟೆ ಇರ್ತೀವಿ ಜನ ನಮ್ಮನ್ನು ಹೊತ್ತು ಮೆರೆಸ್ತಾರೆ ಜನ ಅವಕಾಶವನ್ನು ಕೊಡ್ತಾರೆ ಕೆಲವೊಂದು ಟೈಮು ಮೊದಲೇ ಬೆಳೆನೇ ಕೂಡ ಫಲ ಕೊಡಲ್ಲ ನಿರಾಸೆ ಆಗುವ ಅವಶ್ಯಕತೆ ಇಲ್ಲ ಪದೇ ಪದೇ ನಾವು ಅಲ್ಲಿ ಭೂಮಿ ತಾಯಿಗೆ ಬಿತ್ತನೆ ಮಾಡಿ ಬೆಳೆ ಬೆಳೆದ್ರೆ ಒಳ್ಳೆ ಫಸಲು ಸಿಗುತ್ತೆ ಅದೇ ಲೆಕ್ಕಾಚಾರದಲ್ಲಿ ಈಗ ಮುಳುಬಾಗ್ನಲ್ಲಿ ಒಂದು ರೀತಿಯ ಲೆಕ್ಕಾಚಾರ ಇದೆ ಜೆ ಡಿ ಎಸ್ಗೆ ಅದೃಷ್ಟದ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಅವರು ಅಲ್ಲಿಂದಲೇ ಶುರು ಮಾಡಿದ್ರು ಆ ಕ್ಷೇತ್ರದಲ್ಲೇ ಕೂಡ ದಿಗ್ವಿಜಯ ಯಾತ್ರೆ ಶುರು ಮಾಡ್ದಂಗೆ ಶುರು ಮಾಡಿದ್ರು ಹೇಗೆ ನನ್ನ ಜೊತೆ ಮುಳುಬಾಗ್ಲಿನ ಜೆ ಡಿ ಎಸ್ ನಾಯಕರು ಜೊತೆಗೆ ಇಲ್ಲ ನಾನೇನೋ ಮಾಡಲೇಬೇಕು ಅಚೀವ್ ಮಾಡ್ತೀನಿ ಸಾಧನೆ ಮಾಡ್ತೀನಿ ಜನಪರವಾಗಿ ನಿಲ್ತೀನಿ ಅಂತ ಲೆಕ್ಕಾಚಾರ ಇಟ್ಕೊಂಡು ನಿಂತಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಮುಳುಬಾಗ್ಲಲ್ಲಿ ಒಂದು ರೀತಿಯ ಅದೃಷ್ಟ ಲೆಕ್ಕಾಚಾರ ಅಲ್ಲಿಂದಲೇ ಶುರು ಮಾಡಿದ್ರು ಮಂಜುನಾಥ್ ಅವರು ಕೂಡ ಅದೃಷ್ಟ ಕೂಡ ಮುಳಬಾಗ್ಲು ಲೆಕ್ಕಾಚಾರ ಅಷ್ಟೊಂದು ಕಾನ್ಫಿಡೆನ್ಸ್ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಬಹುಶಃ ಒಂಬತ್ತು ವರ್ಷಗಳ ಒಂದು ಅನುಭವ ಸಂಬಂಧ ನನ್ಗೂ ಕುಮಾರ್ ಇರತಕ್ಕಂತ ಸಂಬಂಧ ಲೈಫಲ್ಲಿ ಯಾವತ್ತು ರಾಜಕಾರಣ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ ಬಟ್ ರಾಜಕಾರಣ ಮಾಡಿದವರು ನನ್ನ ನಾನು ಕೇಳ್ಕೊಂಡೆ ಹಣ ಬೇಡ ಬೇಡ ಅಂತ ಕೇಳಿ ಇಲ್ಲ ಹೋಗು ಹೋಗು ನಿನ್ನಲ್ಲಿ ಇದೇ ಹೋಗು ಅಂತ ಕಳ್ಸಿಕೊಟ್ಟವ್ರವ್ರು ಬಟ್ ನಾನು ಸೋತ್ರ ಯಾವತ್ತು ಕುಂದ್ಲಿಲ್ಲ ನಾನ್ ನೋಡಿದ್ರು ಅವರು ಪ್ರತಿ ದಿವಸ ಅಬ್ಸರ್ವ್ ಮಾಡಿದ್ರು ಕುಂದ್ಲಿಲ್ಲ ನಾನು ಅಯ್ಯೋ ನಾನು ಸೋತಿದ್ದೀನಿ ನಾನು ಸೋತೋಗ್ಬಿಟ್ಟಿದ್ದೀನಿ ಅಂತ ಮೋರ್ ಅವರ್ ನನ್ಗೆ ಏನ್ ಸೋಲ್ ಹೊಸ್ತಲ್ಲ ಇದು ನಾನು ಹುಡ್ದಾಗಿಂದ ಸ್ವಲ್ಪ ಬರ್ತಾ ಇದ್ದೀನಿ ಅದಲ್ವಾ ಸೊ ಅದರಿಂದ ನಾನು ಎಲ್ಲಿ ಸೋತಿದ್ದೀನೋ ಮತ್ತೆ ಗೆದ್ದೆ ಗೆಲ್ತಿನ ಕಾನ್ಫಿಡೆನ್ಸ್ ನನಗಿದೆ ಎಲ್ಲಾ ಕ್ಷೇತ್ರದಲ್ಲೂ ಬಿಸ್ನೆಸ್ ಅಲ್ಲಿ ಕೂಡ ಸೋತಿದ್ದೀನಿ ಗೆದ್ದಿದ್ದೀನಿ ಹಂಗೆ ರಾಜಕಾರಣಕ್ಕೆ ಹೊಸ್ದಾಗ ಬಂದ್ರು ಕೂಡ ನಾಳೆ ಒಂದಲ್ಲ ಒಂದ್ ದಿವಸ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾಕಂದ್ರೆ ನನ್ನ ಯಾವ್ದು ರಾಜಕಾರಣ ಆಫೀಸಿಂದ ಬಂದಿಲ್ಲ ಹೊಸದು ಬಟ್ ಕಲ್ತಿದ್ದೀನಿ ರಾಜಕಾರಣಕ್ಕೆ ದುಡ್ಡು ಮಾಡಬೇಕು ಅಂತ ಬಂದವರಲ್ಲ ಈ ಬಿಸ್ನೆಸ್ ಮನ್ ರಾಜಕಾರಣಕ್ಕೆ ಬಂದಾಗ ಸಹಜವಾಗಿ ನೆಲೆ ಇರೋದು ಬಹಳ ಕಷ್ಟ ಚುನಾವಣೆ ಬರ್ತಾರೆ ಹೋಗ್ಬಿಡ್ತಾರೆ ಟೂರಿಂಗ್ ಟ್ಯಾಕಿಸ್ತಾರ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲಾ ಬಿಟ್ಬಿಟ್ಟು ಕುತ್ಕೋಬಿಟ್ರು ವ್ಯಾಪಾರ ವ್ಯವಹಾರ ಎಲ್ಲ ಬಿಟ್ಟು ಮಳುಬಾಗ್ಲು ಮೊಳಬಾಗ್ಲೂ ಮುಳುಬಾಗ್ಲು ಬೆಳಗ್ಗೆ ಆದ್ರೆ ಯಾಕೆ ಈ ತರ ಟರ್ನ್ ಆದ್ರಿ ಏನು ನಿರೀಕ್ಷೆ ಇಟ್ಕೊಂಡ್ರಿ ಗೆಲ್ಲೇಬೇಕು ಅನ್ನೋ ಹಠ ಆಯ್ತಾ ಅಂತ ಎಕ್ಸಾಕ್ಟ್ಲಿ ಒಂದೊಂದು ವಿಷಯ ಹೇಳ್ತೀನಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ಉದ್ದಿಮೆ ರಾಜಕಾರಣಕ್ಕೆ ಬರಬೇಕು ಅಂದ್ರೆ ಎಮ್ ಎಲ್ ಸಿಗೂ ರಾಜಸಾಬ್ ಬರ್ತಾನೆ ನೋ ರಿಸ್ ರಿಸ್ನಿಲ್ಲ ಬಟ್ ನಾನು ಕೆಲಸ ಮಾಡಕ್ ಹೋಗಲಿಲ್ಲ ಬಹುಶಃ ನಾನು ಮಾಡ್ತಕ್ಕಂಥ ಖರ್ಚು ನಾನ್ ಮಾಡ್ತಕ್ಕಂಥ ಸಹಾಯ ಬಟ್ ಎಂ ಎಲ್ ಸಿಗೋ ರಾಜ್ಯಸಭಾಗೋ ಮಾಡಿದ್ರೆ ಎಲ್ಲಾ ಪಕ್ಷ ಬಂದು ನಾನು ಮಾಡ್ತಾ ಇತ್ತು ಬಟ್ ಇಲ್ಲ ನಾನು ಒಂದು ಜಾಗದಲ್ಲಿ ನಿಂತ್ರೆ ಅದು ಹಾಳಾಗೋ ತನಕ ಬಿಡಲ್ಲ ಅದು ನಾನು ಹುಟ್ಟಿದಾಗಿಂದ ನನ್ನ ಅದು ಗುಣ ಅದು ನಾನು ಒಂದು ಜಾಗದಲ್ಲಿ ನಿಂತ್ರೆ ಅದು ಪೂರ್ಣ ಹಾಳಾಗೋ ತನಕ ಬಿಡಲ್ಲ ನಾನು ಸೋತಿದ್ದೀನಿ ಗೆದ್ದೇ ಗೆಲ್ಬೇಕನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಗೆದ್ದೇ ಗೆಲ್ತೀನೋ ಕಾನ್ಫಿಡೆನ್ಸ್ ಅಲ್ಲಿ ನಾನಿದ್ದೀನಿ ನೀವ್ ಯಾವ ಜಾಗದಲ್ಲಿ ನಿಲ್ತೀರಿ ಆ ಜಾಗವನ್ನ ರೂಲ್ ಮಾಡ್ಲೇಬೇಕು ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೊಳು ಹಾಂ ಬಟ್ ಏನು ಗೊತ್ತಾ ಬಟ್ ಅದನ್ನು ಪೂರ್ಣ ನೋಡ್ಲೇಬೇಕು ಹ್ಞೂ 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 ಪೂರ್ಣ ನೋಡ್ಲೇಬೇಕು ನಾನು ಹ್ಞೂ ಸೊ ನಾನು ಅವತ್ತಿಂದನೂ ಕಾಲೇಜ್ ಡೇಸಿಂದನೂ ನಾನು ಆಟವಾದಿನಿ ಭಾಳ ಕಷ್ಟಪಟ್ಟು ಶ್ರಮ ಹಾಕಿ ಜೀವನ ಕಟ್ಕೊಂಡ್ರಿ ಬದುಕು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆದ್ರಿ ಆ ರಾಜಕಾರಣ ಇದೆಯಲ್ಲ ಕೆಲವರೆಲ್ಲ ಬೇರೆಯವ್ರು ಇರ್ತಾರೆ ನೇರವಾಗಿ ರಾಜಕಾರಣಕ್ಕೆ ಬರೋರು ಎಷ್ಟು ಅಷ್ಟು ಗೋರ್ ಗುಡಿ ಹಾಕೊಂಡು ಹೋಗ್ಬೇಕು ಅಂತ ಸಮೃದ್ಧಿ ಮಂಜುನಾಥ್ ಅವ್ರ ಬಗ್ಗೆ ಪ್ರತಿಯೊಬ್ಬರು ಮಾತಾಡೋದೇನಂದ್ರೆ ಇಲ್ಲ ಒಂದು ನರೇಶನ್ ಇದೆ ಮಳಬಾಗ್ಲಲ್ಲಿ ಮಂಜುಣ ಕೈ ಸಿಗ್ತಾರೆ ಮುಂಜಾನ ನಮ್ಗೆ ಎಲ್ಪ್ ಮಾಡ್ತಾರೆ ಮಂಜುಣ ನಮ್ಮ ಜೊತೆ ಇರ್ತಾರೆ ಅಂತ ಬಟ್ ಈಸಿ ಟಾಸ್ಕಾ ಅಂತ ಈ ರಾಜಕೀಯ ಇಲ್ಲ 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 ಸಾರಿ ಈಸಿ ಒಣ ನನಗೂ ಎಷ್ಟೋ ಸಾರಿ ಮುಳುಬಾಗ್ಲಿಂದ ವಾಪಸ್ ಬರಬೇಕಾದ್ರೆ ಸುಮಾರು ಸಾರಿ ಅನಿಸಿದೆ ನನಗೆ ಮನಸ್ಸು ತಟ್ಟಿದೆ ಬೇಕಿತ್ತ ನನಗಿದು ಅಂತ ಬೇಕಿತ್ತಾ ಸಕ್ಸಸ್ಫುಲ್ ನಾನು ಒಂದು ಬಿಸ್ನೆಸ್ ಅಲ್ಲಿದ್ದೀನಿ ಸಕ್ಸಸ್ ಆಗಿದ್ದೀನಿ ಒಳ್ಳೆ ಲೈಫಿಂದ ಒಂದು ಒಂದು ಹಳ್ಳಿಯಿಂದ ಬಂದು ಒಂದು ದೊಡ್ಡ ಮ ಚಿಕ್ಕಿಂದ ಬಂದು ನಾನು ದೊಡ್ಡ ಮಟ್ಟಕ್ಕೆ ಬಂದಿದ್ದೀನಿ ಬೇಕಿತ್ತ ಅನ್ಸುತ್ತೆ ಬೆಳಗ್ಗೆ ಮತ್ತೆ ಬೇಕು ಅನ್ಸುತ್ತೆ ಅಂತಂದ್ರೆ ಅಲ್ಲಿ ಬಿದ್ದಿದ್ವಿ ಅಂದ್ರೆ ಅಲ್ಲಿ ಇದೀವಿ ಆಚೆ ಬರಲೇಬೇಕು ನೋ ಮೋರ್ ಆಪ್ಷನ್ ಆಪ್ಷನ್ ಬೈ ಚಾನ್ಸ್ ವಾಪಸ್ ಬಂದ್ಬಿಟ್ರು ಅಂತಂದ್ರೆ ಏನೋ ಒಂದು ಲಾಟ್ರಿ ಆಡ್ದಂಗೆ ಆಗ್ತದೆ ಬಂದಪ್ಪ ಲಾಟ್ರಿ ತಗೊಂಡು ಹೋಗ್ ಬಂದಿಲ್ಲಪ್ಪ ಓದೋಪ್ಪ ಬಟ್ ಇಲ್ಲ ಈಜ್ಲೇಬೇಕು ನಾವು ಬಟ್ ಕಳೆದ ಬಾರಿಯ ಚುನಾವಣೆ ಕೌಂಟಿಂಗ್ಸ್ ಅಂದ್ರೆ ನೆನಪಿಗೆ ಬರುತ್ತೆ ಸ್ಟಾರ್ಟಿಂಗ್ ಎಲ್ಲ ಮುನ್ನಡೆ ಬಾರಿ ಆ ಕಡೆ ಫಲಿತಾಂಶ ಬಂದಾಗ ಸನ್ನಿವೇಶ ಹೆಂಗಿತ್ತು ಅಂತ ನನ್ನ ಶತ್ರುಗೂ ಬೇಡ ಅನ್ಸುತ್ತೆ ಅದು ಹೌದಾ ನನ್ನ ಶತ್ರುಗೂ ರಾಜಕಾರಣಕ್ಕೆ ಬಂದ್ರೆ ನಿನ್ ಬರಬೇಡ ಅಂತ ಹೇಳ್ತೀನಿ ಯಾಕೆಂದ್ರೆ ಆ ಒಂದು ದಿವ್ಸ ಐತಲ್ಲ ಆ ಒಂದು ಡೇ ಐತಲ್ಲ ಆ ಡೇ ಅಲ್ಲಿ ನೀವು ಊಹಿಸ್ಕೊಳ್ಳಿ ಕುಮಾರಣ್ಣ ಫೋನ್ ಮಾಡ್ತಾರೆ ಹನ್ನೆರಡು ಕಾಲ್ ಫೋನ್ ಮಾಡ್ತಾರೆ ಬಂದ್ಬಿಡೋ ಗೆದ್ದೋದು ಅಂತ ಹೇಳ್ತಾರೆ ಎಲ್ಲಾ ಮಾಧ್ಯಮದಲ್ಲೂ ಸಮೃದ್ಧಿ ಮಂಜುನಾಥ್ ಗೆಲುವು ಜೆಡಿಎಸ್ ಗೆಲುವು ಅಂತ ಬಂದ್ಬಿಡುತ್ತೆ ಬಟ್ ನನ್ಗೆ ಗೊತ್ತು ಸೋತಿದ್ದೀನಿ ಅಂತ ಯಾಕೆ ಅಂತಂದ್ರೆ ಹದಿನಾಲ್ಕ ರೌಂಡ್ ಅಲ್ಲಿ ನಾನು ಮುಂದೆ ಇದ್ದೀನಿ ಎರಡ್ ರೌಂಡ್ ಅಲ್ಲಿ ಹಿಂದೆ ಬೀಳ್ತೀನಿ ಬಹುಶಃ ಯಾವ ಶತ್ರುಗೂ ಆ ನರಲಾಟ ಬೇಡ ಅಂತ ಅನ್ಕೊತೀನಿ ಅವತ್ತೇ ನಾನು ಟೆಸ್ಟ್ ಮಾಡ್ಕೊಂಡಿದ್ದು ನನಗೆ ಶುಗರ್ ಬಂದಿದೆ ಅಂತ ಆ ಒಂದು ಟೆನ್ಷನ್ಗೆ ಅವತ್ತೇ ನನ್ಗೆ ಗೊತ್ತಾಗಿದ್ದು ಟು ಬಿ ಅನಿಸ್ಟು ನನ್ಗೆ ಅವತ್ತೇ ಗೊತ್ತಾಗಿದ್ದು ಸೊ ನನ್ಗೆ ಆ ಒತ್ತಡದಿಂದ ನನ್ಗೆ ಬಂದಿದೆ ಅಂತ ಅದಲ್ವಾ ಬಟ್ ನಾನು ಅನ್ಕೊಂತೀನಿ ಯಾವ ಶತ್ರುಗೂ ಬೇಡ ಅನ್ಸುತ್ತೆ ಬಟ್ ನಾನು ಹೇಳಿದೆ ಸೋತ್ ಮೇಲೆ ತೃಪ್ತಿಗೆ ಇಡಲಿಲ್ಲ ಗೆಲ್ಲಬೇಕು ಅನ್ನೋ ಹಠ ಛಲ ಜಾಸ್ತಿ ಮಂಜುನಾಥ್ ಅವ್ರಿಗೆ ಬಡಿಮಗೊಂದು ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ವಿಚಾರದಲ್ಲೂ ಸೊ ಇವತ್ತೀಗ ಸಾರ್ಥಕತೆ ಏನೋ ಕಾಣ್ತದೆ ಯಾಕಂದರೆ ನಾವು ಕ್ಷೇತ್ರಕ್ಕೆ ಬಂದು ಜನ ಮಾತಾಡ್ಸಾಗ್ಲೂ ಅಷ್ಟೇ ಎಲ್ಲರೂ ಮಾತಾಡ್ಸಾಗ್ಲೇ ಯಾಕೆ ಆ ಕ್ಷೇತ್ರದಲ್ಲಿ ಈ ಹಿಂದೆ ತರ್ಟೀನ್ ಟು ಏಯ್ಟೀನ್ ಕೊತ್ತೂರು ಮಂಜುನಾಥ ಶಾಸಕರಾಗಿದ್ದರು ಹದಿನೆಂಟು ಎದುರಾಳಿ ಆಗಬೇಕಾಗಿತ್ತು ಬೇರೆ ಬೇರೆ ಕಾರಣಕ್ಕೆ ಮಿಸ್ ಆಯಿತು ಅದು ರಾಜಕಾರಣದ ರಾಜಕಾರಣದಾದಿ ಇಲ್ಲ ಸೊ ಅವರು ಕೂಡ ಕ್ಷೇತ್ರದಿಂದ ಅವ್ರಿಗೆ ಹೊರಗಡೆ ಹೋಗಿರ್ತಕ್ಕಂಥ ಸನ್ನಿವೇಶಗಳು ಸೊ ನಿಮಗೂ ಅವ್ರಿಗೊಂದು ರೀತಿಯ ಆತ್ಮೀಯತೆ ಬಾಂಧವ್ಯ ಮಾತಾಡ್ತಿರ್ತಾರೆ ಆ ಮಂಜಣ್ಣ ಮಂಜಣ್ಣ ಅಂತ ಏನು ಕತೆ ಅದು ಅಲ್ಲಿ ಯಾಕೋ ಸಿಂಕ್ ಆಗಿದೆ ನೋಡಿ ಅವರು ಸಹ ನನ್ ಗೊತ್ತಿದ್ದಂಗೆ ನನ್ನ ಪರ್ಸನಲ್ ಗೊತ್ತಿದ್ದಂಗೆ ಸೊ ಅವರು ಸಹ ಯಾವತ್ತು ನನ್ನ ದುಡ್ಡು ಮಾಡ್ಬೇಕು ಮುಳಬಾಗದ ತಾಲೂಕು ಅಂತ ಬಂದವರಲ್ಲ ನನ್ನ ಕಣ್ ಕಾಣಿಸ್ದಂಗೆ ಏನೋ ಒಂದೇ ದೇ ಇಟ್ಕೊಂಡ್ ಬಂದ್ರು ಸನ್ನಿವೇಶದಲ್ಲಿ ಏನೋ ಆಗ್ಲಿಲ್ಲ ಯಾರೋ ಎಸ್ ಎಡ್ಕೊಂಡ್ ಬಂದ್ರು ಅವರು ಸೊ ಅವತ್ತು ಟೂ ತೌಸಂಡ್ ಏಟೀನ್ ಸಹ ಕೂಡ ನಾನ್ ಬಂದಿದ್ದು ಸೊ ಬೇರೆ ಯಾರೋ ಕ್ಯಾಂಡಿಡೇಟ್ ಆಗ್ತಾರೆ ಇನ್ನೊಬ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಬಂದಿಲ್ಲ ಸೊ ಮೋರವ್ ನನ್ನ ಸತ್ಯ ಹೇಳ್ತೀನಿ ಇದ್ರಲ್ಲಿ ಬೇರೆ ಗರ್ವದ ಬೇರೆ ಗರ್ವ ಅಂತ ನಾವು ಊಹಿಸ್ಕೊಳ್ಳೋದು ಬೇಡ ಯಾರೋ ಅವ್ರ ಮೇಲೆ ಬರತಕ್ಕಂತ ವ್ಯಕ್ತಿ ಕಾಣ್ತಿಲ್ಲ ಬರ್ಲಿಲ್ಲ ಮುಂದೆ ಬರ್ಲಿಲ್ಲ ಎಲ್ಲರೂ ಹಿಂದೆ ಸದ್ಬಿಟ್ರು ಸೊ ಆಯ್ತು ಲಾಸ್ಟ್ ಅಲ್ಲಿ ಕುಮಾರಸ್ವಾಮಿ ಅಂತಂದ ನಾನು ಕೇಳಿದೆ ಯಾಕಣ ಅಂತ ನೀನ್ ಅಂತಂದ ನನ್ನ ಆ ಧೈರ್ಯದ ಮೇಲೆ ಬಂದಿದ್ದ ಅವ್ರಿಗೂ ಸೊ ಮೇ ಬಿ ಇಬ್ರು ಕ್ಯಾನ್ವಾಸ್ ಮಾಡ್ತಿದ್ವಿ ಪರಾವಿರೋಧ ಮಾತಾಡ್ತಿದ್ವಿ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ವಿ ಒನ್ ಡೇ ಡೇ ಆ ಡೇನ ಆಯ್ತು ಅವ್ರಿಗೆ ಸ್ಕೂಟ್ನಿಂದಲ್ಲಿ ಪೆಂದ್ರ ಆಯ್ತು ಸೊ ಆಗೇನಾಯ್ತು ಸುಮಾರು ಜನ ಫೋನ್ ಮಾಡಿ ನೀನ್ ಗೆದ್ದೋದೆ 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 ಅಂತ ನನಗೆ ಓವರ್ ಕಾನ್ಫಿಡೆನ್ಸ್ ಕೊಟ್ಟರು ಬಟ್ ನನಗೂ ಎಲ್ಲ ಓವರ್ ಕಾನ್ಫಿಡೆನ್ಸ್ ಆಯ್ತು ಓ ಬಹುಶಃ ಏನೋ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬಟ್ ಎಲ್ಲೋ ಒಂದ್ ಕಡೆ ನಾನು ಅನ್ಕಂತೀನಿ ತೊಂಬತ್ತೈದು ಪರ್ಸೆಂಟ್ ಹಾರ್ಡ್ ವರ್ಕ್ ಇದ್ರೆ ಐದು ಪರ್ಸೆಂಟ್ ಲಕ್ಕ ಇರ್ಬೇಕಂತ ಅನ್ಕಂತೀನಿ ಬಹುಶಃ ಲಕ್ ಭಗವಂತನ ಹತ್ರ ಕಿತ್ಕೊಂಡ ಅಂತ ಅನ್ಕೊಂತೀನಿ ಸೊ ಅವತ್ತಿಂದ ಇವತ್ತವರೆಗೂ ಭಗವಂತನ ಕಾಯ್ತಾ ಇದ್ದೀನಿ ಅವ್ತಾನೆ ಕಿತ್ಕೊಂಡೆ ತಾನೆ ಕೊಡ್ತೀಯ ನೀನೆ ಹೇಳಿ ನಾನು ನೋಡ್ಕೊಡ್ತೀಯ ನೀನು ನನ್ನ ಇಂಟರ್ವ್ಯೂ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದೆ ಜೆಡಿಎಸ್ ಅಲ್ಲಿ ಬಹುತೇಕ ಈಗ ಕುಮಾರಸ್ವಾಮಿ ಎರಡು ಬಾರಿ ಏನ್ ಮುಖ್ಯಮಂತ್ರಿ ಆದ್ರೂ ಅವ್ರು ಹೇಳ್ತಾರೆ ದೇವ್ರು ಮನೆ ಬರದಲ್ಲಿ ಬರ್ದಾನೆ ಭಗವಂತ ಕೊಡ್ತಾನೆ ದೇವ್ರು ಕೊಡ್ತಾನೆ ಅಂತ ಈಗಲೂ ಕೂಡ ಅವರು ಭಗವಂತ ನಂಬ್ಕೊಂಡಿದ್ದಾರೆ ಆ ಭಗವಂತ ನಂಬಿಕೆ ಮೇಲೆ ಮುಳುಬಾಗಲೇ ಶುರು ಮಾಡಿದ್ರು ಈಗ ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಕೂತಿದ್ದಾರೆ ಲೈಕ್ ಮೊಳಬಾಗಲ ಮೇಲೆ ನಂಬಿಕೆ ಈಗ ಹಣೆ ಬರ ಚೆನ್ನಾಗಿದ್ದಂಗೆ ಕಾಣ್ತಾ ಇದೆ ಸೊ ಈ ಬಾರಿ ಚುನಾವಣೆ ಹೇಗಿರುತ್ತೆ ನೋಡ್ಬೇಕು ಹ್ಮ್ ನಾನು ಮೊದಲೇ ಹೇಳಿದ್ದೀನಿ ಓವರ್ ಕಾಂಡ್ರೆಸ್ ಯಾರಿಗೂ ಬೇಡಪ್ಪ ಅಂತ ಲಾಸ್ಟ್ ಟೈಮ್ ನನಗಾಗಿರ್ತಕ್ಕಂಥ ಓವರ್ ಕಾಂಡ್ರೆಸ್ ಈಗ ಬೇಡ ಅಪ್ ಟು ಬೂತ್ ಮುಂಚೆ ತನಕ ಒಬ್ಬ ಕಾರ್ಯಕರ್ತನಾಗೆ ಕೆಲಸ ಮಾಡ್ತೀನಿ ಒಬ್ಬ ಆಗಿ ಕೆಲಸ ಮಾಡ್ತೀನಿ ಬಟ್ ಒಂದು ವಿಚಾರ ಕಳೆದ ಬಾರಿ ಗೆದ್ದಂತಹ ನಾಗೇಶ್ ಅಲ್ಲೆಲ್ಲ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಸಮ ಮತ ಹಾಕಿದ್ರು ನಾಗೇಶ್ಗೆ ಅವ್ರು ಬಿ ಜೆ ಪಿ ಜೊತೆ ಹೋಗಿ ಸೇರ್ಕೊಬಿಟ್ರು ಕಳೆದ ಬಾರಿ ಗೆದ್ದಿ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯ ಮುನ್ಸ್ವಾಮಿ ದೊಡ್ಡ ಮಟ್ಟದ ಯಗನೇಶ್ ವ್ಯವಸ್ಥೆ ಟ್ರೆಂಡ್ ಸೆಟ್ ಆಗಿರ್ತಕ್ಕಂಥದಲ್ಲಿ ಸೊ ಏನಾಗುತ್ತೆ ಸಮೃದ್ಧಿ ಮಂಜುನಾಥ್ ಅವರು ರಾಜಕಾರಣದಲ್ಲಿ ಯಾರು ಕೂಡ ದ್ವೇಷ ಕಟ್ಕೊಂಡಿಲ್ಲ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸಲ್ಲಿ ರಾಜಕಾರಣ ಮಾಡ್ತಿರೋರು ಸೊ ಆಲ್ಟರ್ನೇಟಿವ್ ರಾಜಕೀಯ ಅಂತ ಬಂದಾಗ ಈಗ ಕಂಪ್ಲೀಟ್ ಮುಳುಬಾಗ್ಲೇ ಯಾರು ಕಾಣ್ತಾನೆ ಇಲ್ಲಪ್ಪ ಈ ಕಾಂಗ್ರೆಸ್ಸಿಂದ ಯಾರು ಗೊತ್ತಿಲ್ಲ ಬಿ ಜೆ ಪಿಯಲ್ಲಿ ಚುನಾವಣಾ ವಿಚಾರ ಬಂದಾಗ ಲೋಕಸಭೆ ಮಾತ್ರ ಲೀಡ್ ಆಗಿದ್ದು ಬಿಟ್ಟರೆ ಈ ಇತಿಹಾಸದಲ್ಲಿ ಯಾವತ್ತೂ ಲೀಡ್ ಆಗಿರಲಿಲ್ಲ ಸೊ ಓನ್ಲಿ ಸಮೃದ್ಧಿ ಮಂಜುನಾಥ್ ಸೊ ನಿಮಗೆ ಏನು ಈ ಸನ್ನಿವೇಶ ಅಂತ ನೋವೇ ನನಗೆ ಅಂದ್ಕೊಂಡಿಲ್ಲ ಯಾಕೆ ಅಂದ್ರೆ ಒಬ್ಬನೇ ಓಡ್ತಿದ್ದೀನಿ ಭವಿಷ್ಯ ನಾನೇ ಫಸ್ಟ್ ಇದ್ದೀನಿ ಈಗ ನನ್ ಮುಂದೆ ಪಕ್ಕದಲ್ಲಿ ಬಂದತ್ತಾರ ನನ್ ಗೊತ್ತಾಗೋದು ನಂತೇ ತಾಕತ್ತೆ ನನ್ ಗೊತ್ತಾಗೋದು ಎದುರಾಡಿ ಬರ್ಬೇಕು ಹೌದು ಪ್ರಶ್ನೆ ಬರ್ಬೇಕು ಬಂದಾಗ ನಾನೆನಂತ ಗೊತ್ತ ಅವ್ರೆಂತ ಗೊತ್ತಾಗೋದು ನಾನು ಒಬ್ಬನೇ ಓಡೋಗ್ಬಿಟ್ಟು ನಾನು ಫಸ್ಟ್ ಟೈಮ್ ನಾನು ಆಲ್ವಲ್ಲ ಬರ್ತಾರಲ್ಲ ಬಂದೇ ಬರ್ಬೇಕಲ್ಲ ಬಿಜೆಪಿ ಬರ್ತಾರೆ ಕಾಂಗ್ರೆಸ್ ಬರ್ತಾರೆ ಬಟ್ ಯಾರು ಬರ್ತಾರಿದ್ದೀನಿ ಬಟ್ ಯಾರೇ ಬಂದ್ರು ಕೂಡ ನನ್ನ ವರ್ಕು ನಾನು ಕೆಲಸ ನಾನು ಮಾಡೇ ಮಾಡಿದ್ದೀನಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ನಾನು ಮಾಡೇ ಮಾಡ್ತೀನಿ ಹೇಳಿ ಬಹಳ ವರ್ಷ ದೀರ್ಘಕಾಲದ ರಾಜಕಾರಣ ಅಂತ ಕೆಲವರೇನೋ ಈ ಆರು ತಿಂಗಳ ಹಿಂದೆ ಬಂದು ರಾಜಕೀಯ ಮಾಡೋರ ಸಂಖ್ಯೆ ಬಹಳ ಇದೆ ನೀವ್ ಆ ಕ್ಷೇತ್ರಕ್ಕೆ ಬಹಳ ಒಡನಾಟ ಈಗ ಹಳುಬ್ರ ಪ್ರತಿ ಸಮೃದ್ದಿ ಮನೆಗೂ ಗೊತ್ತು ಯಾವ ಕಾರಣಕ್ಕೆ ಸಮೃದ್ಧಿ ಮಂಜುನಾಥ ಅವ್ರಿಗೆ ಓಟ್ ಹಾಕಬೇಕು ಅಂತ ಅವ್ರು ಕೇಳ್ತೀರಿ ಮುಳುಬಾಗ್ಲು ಜನ ಲಾಸ್ಟ್ ಟೈಮ್ ನನ್ನ ಒಬ್ಬರು ಹೇಳ್ತಿದ್ರು ಏನಂತಂದ್ರೆ ನನ್ ತುಂಬಾ ನನ್ ಇಂಪ್ರೆಸ್ ಅದ ಮಾತಲ್ಲಿ ಗಂಡ ಹೆಂಡತಿ ಎಷ್ಟೇ ಜಗಳಾಡುದ್ರು ಕೂಡ ನೈಟ್ ಗಂಡ ಮನೆಗ್ ಬರಲೇಬೇಕು ಜನ ಕೇಳೋದಾದ್ರೆ ನೀನು ಎಷ್ಟೇ ದೊಡ್ಡನಾಗು ನನ್ ಕಂಡು ಮುಂದಿದ್ಯಾ ನೀವು ನಮ್ ಕಣ್ ಮುಂದೆ ಸಿಗ್ತೀರಾ ನಾನು ಅಲ್ಟಿಮೇಟ್ ಜನ ಪಲ್ಸ್ ಅರ್ಥ ಅಷ್ಟೇ ದುಡ್ ಇಲ್ಲದೆ ದುಡ್ಡು ಇರ್ಬೋದು ಬಟ್ ಅಲ್ಟಿಮೇಟ್ಲಿ ನಮ್ ಮುಂದೆ ಸಿಕ್ತಿಯಾ ನಮ್ ಮುಂದೆ ಸಿಕ್ತಾರ ನಮ್ ಸ್ಪಂದಿಸ್ತಾರ ನಮ್ ಜೊತೆ ಇರ್ತಾರ ಬಹುಶಃ ನನ್ ದೊಡ್ಡ ಆಸ್ತಿ ಅದು ಐದು ವರ್ಷ ಬಹುಶಃ ನಾನು ಐದ್ ವರ್ಷದಲ್ಲಿ ಏನಾದ್ರು ಬಿಸ್ನೆಸ್ ಬಗ್ಗೆ ಗಮನ ಕೊಟ್ಟಿದ್ದು ಇನ್ನಷ್ಟು ಐದ್ ವರ್ಷ ದುಡ್ಡೋನ್ ಆಗ್ತಿದೆ ನಾನು ಅದ್ ಮಾಡ್ಲಿಲ್ಲ ನಾನು ಸೋತಿದ್ದೀನಪ್ಪ ನಾನು ನಂಬಿದಾರಪ್ಪ ಏನೋ ಓಟ್ ಹಾಕೋದ್ ನಲ್ವತ್ತೈದು ದಿವಸ ನಾನು ಬಂದಾಗ ನಾನು ಮುಳಬಾಗ ನಲವತ್ತೈದು ದಿವಸ ಸಮೃದ್ಧಿ ಮಜೋರಿಗೆ ನೀವು ಎಪ್ಪತ್ ಸಾವಿರ ಓಟ್ ಹಾಕದ್ ನಿಯರ್ ಬೈ ಎಪ್ಪತ್ ಸಾವಿರ ಓಟ್ ಹಾಕದ್ರಿ ಅವರನ್ನ ನಮ್ಮೋರಲ್ವಾ ಅವ್ರದ್ದಾ ನಮ್ದಲ್ವಾ ನಾನು ಅವತ್ತೇ ಡಿಸೈಡ್ ಮಾಡಿದೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ನಾನು ಬಿಟ್ಟು ಹೋಗ್ಲಿಲ್ಲ ನನ್ನ ದೊಡ್ಡ ಆಸ್ತಿ ಏನು ಗೊತ್ತಾ ನಾನು ಬಿಟ್ಟು ಹೋಗ್ಲಿಲ್ಲ ನಾನು ನಿಮ್ಮ ಜೊತೆ ಇದ್ದೀನಿ ಅಧಿಕಾರ ಇಲ್ದಾಗೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತಂದ್ರೆ ಅಧಿಕಾರ ಬಂದಾಗ ಬಿಡ್ತೀನಿ ನಿಮ್ಮನ್ನ ನನ್ನ ಬಲವಾದ ನಂಬಿಕೆ ಅದನ್ನು ಎಲ್ಲರಿಗಿಂತ ಜಾಸ್ತಿ ನಮ್ಮ ಮೇಲೆ ನಮ್ ನಂಬಿಕೆ ಇರಬೇಕು ನನ್ನ ನಂಬಿಕೆ ಇದೆ ನಾನು ನನ್ನ ಜನ ಬಿಟ್ಟೋಗಿಲ್ಲ ಯಾವುದೇ ಕಾರ್ಯಕ್ರಮ ಬಿಟ್ಟು ಹೋಗಿಲ್ಲ ಯಾರು ಮನೆಗೆ ಬಂದವರು ವಾಪಸ್ ಕಳಿಸಿಲ್ಲ ನಾನು ನನ್ನ ಹತ್ರ ಇದೆಯೋ ಇಲ್ಲೋ ಗೊತ್ತ ವಾಪಸ್ ಕಳಿಸಿಲ್ಲ ಆ ದೊಡ್ಡವಾದ ನಂಬಿಕೆ ನನಗೆ ತುಂಬ ಇದೆ ಹೇಳಿದೆ ಚುನಾವಣಾ ನಿಮ್ಮ ಮನೆ ಬರೆಗಳು ನಿಮ್ಮ ಪರೀಕ್ಷೆ ಎಕ್ಸಾಮ್ ಬರ್ದವ್ರು ನೀವು ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಹೌದು ಜನ ಮಾತಾಡ್ತಿರ್ತಾರೆ ಯಾಕಂದ್ರೆ ಗ್ರೌಂಡ್ ಅಲ್ಲಿ ಏಕೈಕ ನಾಯಕ ಮುಳುಬಾಗ್ಲಲ್ಲಿ ಏಕೈಕ ನಾಯಕ ಸಮೃದ್ಧಿ ಜನ ಏನಂತಾರೆ ಇವತ್ತು ನೀವು ಹೋದಾಗ ಫೀಲ್ಡ್ಗೆ ವಾಲಂಟಿಯರ್ ಅವರೇ ನನ್ಗೆ ಫೋನ್ ಮಾಡಿ ಕರೀತಾರೆ ಮನೆಗೆ ಟೀಗ್ ಅಂತ ಕರೀತಾರೆ ನಾನು ವಾಪಸ್ ಮತ್ತೆ ತೆಗೆದು ನೋಡೋ ಟೈಮ್ ಓಟ್ ಹಾಕಿಲ್ಲ ಯಾಕೆ ಕರಿತಾವ್ರೆ ಲಾಸ್ಟ್ ಟೈಮ್ ತಪ್ಪು ಮಾಡಿದಿವ ಅಂತ ತಪ್ಪು ಮಾಡಿದೀವಿ ಊಹೆನ ತಪ್ಪಿಸಿದ್ರು ನನ್ನ ಬಗ್ಗೆ ತೇಜವಾದ ಮಾಡಿದ್ರು ನೈಟ್ ಬೆಳಗ್ಗೆ ಪೋಲಿಂಗ್ ಇದೆ ನೈಟ್ ನನ್ನ ಮಾಡ್ರು ಈ ಕೈಲಾಗ್ದವ್ರಿಗೆ ಲಾಸ್ಟ್ ಅಸ್ತ್ರ ಏನ್ ಗೊತ್ತಾ ತೇಜವಧೆ ಮಾಡೋದು ಅಲ್ವಾ ತೇಜವಾದೆ ಮಾಡಿದ್ರು ಆ ಆ ನಿರೀಕ್ಷೆ ಹುಸಿ ಆಯ್ತು ಅವ್ರಿಗೆ ಜನಕ್ಕೆ ಏನಂತ ಕೇಳಬಹುದು ಅಂದ್ರೆ ಜನ ಲಾಸ್ಟ್ ಟೈಮ್ ಇವರು ಬಿಜೆಪಿಗೆ ಹೋಗ್ತಾರೆ ಜನ ಓಟ್ ಹಾಕ್ರೆ ಇದು ಈ ಬಿ ಟೀಮು ಓಟ್ ಹಾಕ್ತಾರೆ ಮೂರ್ ಸಾವಿರ ಕೋಟಿ ಅವ್ಯವಹಾರ ಮಾಡಿದ್ದಾರೆ ಇವ್ರತ್ರ ಇದೆ ಇವ್ರದೇ ಅಂತ ದೊಡ್ಡ ಬಂಗ್ಲೆ ಇದೆ ಇವರಿಗೆ ಮಲ್ಯದೆಲ್ಲ ಸೇರಿಸ್ಬಿಟ್ಟು ನಾನು ವಿಡಿಯೋ ಮಾಡಿ ವಿಡಿಯೋ ಹಾಕೋದು ಹೋಗಿದ್ದು ನಾಗೇಶ್ ತಾನೇ ಬಿಜೆಪಿಗೆ ಹೌದಾನೆ ನಾನು ಹೇಳಿದ ಹುಸಿ ಆಯ್ತಲ್ಲ ಅವ್ರ ನಿರೀಕ್ಷೆ ಹುಸಿ ಆಯ್ತಲ್ಲ ಸರ್ ಯಾರು ನನ್ನ ಮೇಲೆ ತೇಜವಾಡ ಮಾಡ್ಬೇಕಂತ ವಿಡಿಯೋ ಬಿಟ್ರು ಅದು ಹುಸಿ ಆಯ್ತದ ಆಯ್ತಲ್ವಾ ಇವತ್ತಿಗೆ ಜನ ಮುಳುಬಾಗ್ಲಿ ಜನಕ್ಕೆ ಅರ್ಥ ಸಂಪೂರ್ಣವಾಗಿ ಅರ್ಥ ಆಗಿದೆ ಸಮೃದ್ಧಿ ಮಂಜುನಾಥ್ ಸಂಪೂರ್ಣವಾಗಿ ನಮ್ಮವನ ಅಂತ ಅರ್ಥ ಆಗಿದೆ ಶಿವಣ್ಣ ನಾನು ನಿಮ್ಗೊಂದು ಮಾತಾಡ್ತೀನಿ ವ್ಯಕ್ತಿನ ಕಂಡಿಡಬೇಕಾದ್ರೆ ವ್ಯಕ್ತಿತ್ವ ಮುಖ್ಯ ಭವಿಷ್ಯ ನಾನು ನಲವತ್ತು ದಿವಸ ನನ್ನ ವ್ಯಕ್ತಿತ್ವ ತೋರಿಸ ಕಷ್ಟ ಆಯ್ತು ನನಗೆ ಓಕೆ ನಿಜವಾಗ್ಲೂ ಕಷ್ಟ ಆಯ್ತು ನಾನು ಹೌದು ನಿಮ್ಮ ಕಷ್ಟ ಆಯ್ತು ನನಗೆ ಆಸ್ ಅ ಕಮರ್ಷಿಯಲ್ ನಾನು ಬರಬೇಕು ಬಂದ ಓಟ್ ಕೇಳಬೇಕು ಕೇಳಿದೆ ನನ್ನ ವ್ಯಕ್ತಿತ್ವ ತೋರ್ಸಕ್ ಕಷ್ಟ ಆಯ್ತು ನನಗೆ ಈ ಐದು ವರ್ಷ ನಾನು ಮಾಡಿದ್ದೆನ್ ಗೊತ್ತಾ ನಾನು ವ್ಯಕ್ತಿತ್ವ ತೋರಿಸಿದೀನಿ ನಾನು ಸುಳ್ಳುಗಾರ ಅಲ್ಲ ಕೆಟ್ಟವ್ನ ಅಲ್ಲ ಒಂದು ಸ್ಟೇಷನ್ ಕಂಪ್ಲೇಂಟ್ ಇಲ್ಲ ನನ್ನ ಮೇಲೆ ಯಾವ ತೇಜಿ ಇಲ್ಲ ಅಪೋಸಿಟ್ ಮಾಡ್ಬೋದು ಅಷ್ಟೇ ಜನಕ್ಕೆ ನಾನು ತೋರಿಸಿದೀನಿ ನಾನು ನಿಮ್ಮವನು ನಾನು ಇಲ್ಲಿರೋನು ಅಲ್ಲೇ ಮನೆ ಕಟ್ಕೊಂಡಿದೀನಿ ಇಲ್ಲೇ ವಾಸವಾಗಿದ್ದೀನಿ ನಿಮ್ ಜೊತೆ ಇದ್ದೀನಿ ಇದನ್ನ ಪ್ರೂವ್ ಮಾಡಕ್ ನಂಗೆ ಐದು ವರ್ಷ ಬೇಕಾಯ್ತು ಅದಲ್ಲ ಬಟ್ ನಲವತ್ತು ದಿವಸದಲ್ಲಿ ಆಗ್ಲೇ ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಒಳ್ಳೆವನ್ನ ತೋರಿಸ್ಕೊಳಕ್ ನನ್ನ ಕೈಲಿ ಆಗ್ಲಿಲ್ಲ ಜೆ ಡಿ ಎಸ್ ಕ್ಷೇತ್ರದಲ್ಲಿ ಇತ್ತು ಹಿಂದೆ ಶ್ರೀನಿವಾಸ್ ಅವರು ಆ ಕ್ಷೇತ್ರದಲ್ಲಿ ಇದ್ ಜೆ ಡಿ ಜೆಡಿಎಸ್ ಮತ್ತೆ ಮಂಜುನಾಥ್ ಅಂದ್ರೆ ಮಂಜುನಾಥ್ ಅಂದ್ರೆ ಜೆ ಡಿ ಎಸ್ ಎಲ್ಲ ನೀರಲ್ಲಿ ಬೆರ್ತೋದಂಗ ಹೋಗಿರ್ತೀರಿ ರಾಜಕಾರಣ ಸ್ವಾಮಿ ಅವರು ಅತಿ ಹೆಚ್ಚು ವಿಶ್ವಾಸ ಇಟ್ಟಿದ್ದಾರೆ ನಿಮ್ಮ ಮೇಲೆ ಕುಮಾರ್ ಸ್ವಾಮಿ ಅವರಿಗೆ ಅತಿ ಹೆಚ್ಚು ವಿಶ್ವಾಸ ಇರೋ ಕೆಲವೇ ಮಂದಿನಲ್ಲಿ ಸಮೃದ್ಧಿ ಮಂಜುನಾಥ್ ಕೂಡ ಒಬ್ರು ಇಷ್ಟು ವಿಶ್ವಾಸ ನಿಮ್ಮ ಮೇಲೆ ಅವ್ರಿಗೆ ಬಹುಶಃ ನನ್ನ ವಯಸ್ಸು ಮೂವತ್ತೊಂದು ಆಗಿಂದ ನಾನು ನೋಡಿದ್ರು ನನ್ನ ಗಮನಿಸಿದ್ರು ಅವರು ನನ್ನ ಕಂಡಿಡಿದ್ರು ಎಂತೆಂತ ಅವಕಾಶ ಬಂದ್ರು ಕೂಡ ನಾನು ಅವ್ರು ಬಿಟ್ಟು ಹೋಗ್ಲಿಲ್ಲ ಯಾವತ್ತು ಮುಖ್ಯಮಂತ್ರಿ ಆದಾಗ ಕೂಡ ನಾನು ಒಂದು ಸೈನ್ ಮಾಡಿಸ್ಕೊಂಡಿಲ್ಲ ನಾನು ಪ್ರತಿ ಸಾರಿ ನಾನು ನಾನು ಮೀಟ್ ಮಾಡಿದಾಗ ಹಣ ಹೇಗಿದೆ ಆರೋಗ್ಯ ಹೇಗಿದೆ ಬಿಟ್ರೆ ನಿಮ್ದು ಹೇಗಿದೆ ಏನು ಅಂತ ಅಧಿಕಾರ ನಾನು ನೋಡಲಿಲ್ಲ ಅಧಿಕಾರ ನೋಡಿ ಬಂದವನಲ್ಲ ಸಮೃದ್ಧಿ ಮಂಜೂರ್ ಅವ್ರ ಗೊತ್ತು ಇದು ಒಂದಲ್ಲ ಒಂದ್ ದಿವಸ ನನ್ನ ಹತ್ರ ಉಳಿಯೋ ಆಸ್ತಿ ಅಂತ ಕುಮಾರ್ ಗೊತ್ತಿತ್ತು ಬಹುಶಃ ಅದಕ್ಕೆ ನನ್ಗೆ ಕಂಡಿಡಿದಂತ ಗೊತ್ತಿಲ್ಲ ಉದ್ಯಮದಲ್ಲಿ ನಾನು ಸಕ್ಸಸ್ ಆಗಿದ್ದೆ ಕಂಡ್ರದನ್ನ ನಾನು ಈ ಭಾಗಕ್ಕಿಂತ ಮೈಸೂರು ಭಾಗದಲ್ಲಿ ನಾನ್ ಜಾಸ್ತಿ ಜನಕ್ಕೆ ತುಂಬಾ ಪರಿಚಯ ಕೋಲಾರ ಭಾಗಕ್ಕೆ ಯಾರಂತ ಗೊತ್ತಿಲ್ಲ ಒಂದ್ಸಪ್ ಟಿಕೆಟ್ ಅನೌನ್ಸ್ ಮಾಡ್ದಾಗ ಸಮೃದ್ಧಿ ಮಂಜು ಅಂತ ಅನೌನ್ಸ್ ಮಾಡಿದಾಗ ಅವು ಜನ ತುಂಬಾ ಜನ ನನ್ನ ಬಗ್ಗೆ ಮಾತಾಡಿದ್ದು ಗೊತ್ತು ನನ್ ಹಿಂದೆ ಮಾತಾಡಿದ್ದು ಗೊತ್ತು ಇವನಾ ಇವನ ಅಂತ ಗೊತ್ತು ಅವ್ರಿಗೆಲ್ಲ ಶಾಕ್ ಆಗಿದ್ದು ಗೊತ್ತು ಇವನು ಅವನಾಗ್ಬಾರ್ದಾ ನಾನೊಂದೇ ಕೇಳೋದು ಇವನು ಅದಲ್ವಾ ಸೊ ಹಾಗೆ ನಾನು ಎಳೆ ಮರೆ ಕಾಯದಲ್ಲಿ ಯಾರು ಗೊತ್ತಿದ್ದ ಬೆಳೆದೆ ಅದು ಕುಮಾರಸ್ವಾಮಿ ಅವರು ಗುರ್ಸಿದ್ರು ಬಹುಶಃ ಎಂತ ಅವಕಾಶ ಬಂದರೂ ಕುಮಾರನ ನಾನು ಬಿಟ್ಟು ಹೋಗ್ಲಿಲ್ಲ ಅದು ದೊಡ್ಡ ಆಸ್ತಿ ಅಂತ ನಾನು ಗೊತ್ತೇನೆ ಬಟ್ ಏನಂದ್ರೆ ಈಗ ನಾನು ಹೇಳ್ದೆ ನಾನು ಯಾವಾಗಲೂ ನಿರ್ವಂತಿಕೆ ಮುಖಾಮುಖಿ ನೋಡದೆ ಮಾತಾಡ್ತಿರ್ತೀನಿ ಇದ್ದಂಗೆ ಹೇಳ್ತಿರ್ತೀನಿ ಅದೇ ನಮ್ಮ ಟ್ಯಾಗ್ಲೈನ್ ಕೂಡ ಚಾನಲ್ಗೆ ಕೋಲಾರ ವಿಚಾರ ಬಂದಾಗ ಆರು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಫಸ್ಟ್ ಜೆಡಿಎಸ್ ರಿಸಲ್ಟ್ ಯಾವುದು ಅಂತಂದ್ರೆ ಯಾವುದೇ ಕಾರ್ಯಕರ್ತರು ಫಸ್ಟ್ ಮುಳುಬಾಗ್ಲು ಟಿಕ್ ಆಗ್ತಾರೆ ಶಿವಣ್ಣ ಯಾಕೆಂದ್ರೆ ಮುಳುಬಾಗ್ಲು ನಾವು ಗೆಲ್ತೀವಿ ಅಂತ ಮುಳುಬಾಗ್ಲು ನಾವು ಗೆಲ್ತೀವಿ ಅಂತ ನೀವು ಆಗಲೇ ಹೇಳಿದ್ರಿ ಅವತ್ತು ನಲವತ್ತೈದು ದಿನದ ಕೃಷಿ ಜನಕ್ಕೆ ಗೊತ್ತಾಗಿರಲಿಲ್ಲ ಇವತ್ತು ಈ ಐದು ವರ್ಷದ ಕೃಷಿ ಖುಷಿ ಸಮೃದ್ಧಿ ಮಂಜುನಾಥ್ ಏನು ಎತ್ತ ಅಂತ ಏಟ್ ಟು ಝೆಡ್ ಜನ ಅರ್ಥ ಮಾಡ್ಕೊಂಡವ್ರೆ ಬಟ್ ಒಂದು ನೀವಾಗಲೇ ಹೇಳಿದ್ರಿ ನೀವು ಈಸಿಯಾಗಿ ಅಂತ ತಗೊಂಡರೆ ಚುನಾವಣೆ ಎದುರಾಳಿ ಯಾರು ಅನ್ನೋದ್ರ ಮೇಲೆ ಕೂಡ ನಿರ್ಧಾರ ಆಗುತ್ತೆ ಅಂತ ಇವತ್ತು ಕೂಡ ಪ್ರಾಮಾಣಿಕವಾಗಿ ಒಪ್ಕೋತಾಯಿದಿರಿ ಒಂದು ವಿಷಯ ಆಗಲೇ ಹೇಳ್ತಾ ಇದ್ವಿ ಕೊತ್ತೂರ್ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಕೊತ್ತೂರು ಮಂಜುನಾಥ್ ಅವ್ರ ತಂದೆ ಆದಂಥ ಫ್ಯಾನ್ ಫಾಲೋವರ್ಸು ದೊಡ್ಡ ಮಟ್ಟಿಗೆ ಬಳಗ ಇಟ್ಕೊಂಡಿದ್ರು ಅದು ಬಿಟ್ಟರೆ ಸಮೃದ್ಧಿ ಮಂಜುನಾಥ್ ಕೂಡ ಅದೇ ರೀತಿಯ ದೊಡ್ಡ ಬಳಗ ಇಟ್ಕೊಂಡು ಕೂತಿದ್ದೀರಿ ಇವತ್ತು ರಾಜಕೀಯ ನಿಮಗೆ ಆದಂಥ ಜವಾಬ್ದಾರಿಗಳಿದೆ ಕೋಲಾರ ಜಿಲ್ಲೆ ಆರಲ್ಲಿ ಸರ್ ಎಷ್ಟು ಗೆಲ್ತೀರಿ ಏನು ಕತೆ ನಾನು ಈಗ ಬೆಳಗ್ಗೆ ಏಳು ಬಂದಿದ್ದೀನಿ ಏನಂತ ಅದೇನು ಕೋನ್ಸ್ ಎಳೆಯುತ್ತೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಬೆಳಗ್ಗೆ ಈಗ ಏಳು ಗಂಟೆ ಏಳು ಬಂದಿದ್ದೀನಿ ಏನಂತ ಪಕ್ಕಾ ನಾಲ್ಕು ಹೊಡಿತೀವಿ ಅಂತ ಇಲ್ಲ ಐದು ಅಂತಂದ್ರು ಅಣ್ಣ ನಾಲ್ಕು ಕೊಡದೆ ಹೊಡಿತೀವಿ ಕೋಲಾರ ಕೋಲಾರ ಹೊಡೆದೇ ಹೊಡಿತೀವಿ ಯಾವ ವ್ಯಕ್ತಿಗಳು ನಮ್ಮ ಜೊತೆ ಕೂತು ಯಾವ ವ್ಯಕ್ತಿಗಳು ನಮ್ಮ ಬಗ್ಗೆ ಕಣ್ಣಮ್ಮ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಅಸುಪಟ್ಟು ಮಾತಾಡಿದ್ದಾರೆ ಅವ್ರಿಗೆ ಭವಿಷ್ಯ ಐವತ್ತು ದಿವ್ಸಲು ಉತ್ತರ ಕೊಡ್ತಕ್ಕಂಥ ಸಮಯ ತುಂಬ ದೂರ ಇಲ್ಲ ನಾವ್ ಯಾರು ಆರ್ಭಟ ಮಾಡಕ್ ಹೋಗ್ಲಿಲ್ಲ ಯಾವ ವ್ಯಕ್ತಿಗಳು ನಾವ್ ಇರ್ತಕ್ಕಂಥ ಯಾವ ಕ್ಯಾಂಡಿಡೇಟ್ ಆರ್ಭಟ ಆಗಿಲ್ಲ ಅಯ್ಯ ಸ್ವಾಮಿ ನಮ್ದೆ ಕೆಲಸ ನಮ್ದೇ ಕಾರ್ಯ ಅಂತ ಇದೀವಿ ಬಟ್ ಕೆಲವರು ಮಾಡತಕ್ಕಂತ ಆರ್ಭಟ ನೋಡಿದ್ದು ನಮ್ಗೆಲ್ಲೋ ಒಂದ್ ಕಡೆ ನೋವಾಯ್ತು ಆಯ್ತು ಭಗವಂತ ಬಾಗಲ್ ನಮ್ಗೂ ಒಂದ್ ತೆರೆದಾರೆ ತೆರೆದೇ ತೆರೆದ ಕಾಯ್ತಾ ಇದ್ವಿ ಬಹುಶಃ ನಿಮ್ಗೆ ಇವತ್ತು ರಿಸಲ್ಟ್ ಗೊತ್ತಾಗುತ್ತೆ ನಾವ್ ಹೇಳದ್ ಬೇಡ ಬಹುಶಃ ಆರಲ್ಲಂತೂ ಆರ್ ಹೊಡಿತೀವಿ ಅನ್ನೋ ನಮ್ ಅದು ತಪ್ಪಾಗುತ್ತೆ ಆರಲ್ಲಿ ಆರು ಹೊಡಿತೀವಿ ಅನ್ನೋದು ಗೊತ್ತಾಗುತ್ತೆ ನಾಲ್ಕಂತು ನಾವು ಕ್ಲಿಯರ್ ಕಟ್ ಆಗಿದ್ದೀವಿ ನಾಲ್ಕಂತೂ ನಾವು ಕುಮಾರಣ್ಣಂಗೆ ಗಿಫ್ಟ್ ಕೊಟ್ಟೆ ಕೊಡ್ತೀವಿ ಕುಮಾರಸ್ವಾಮಿಯವರು ಕೇಳಿದಲ್ಲ ಇಪ್ಪತ್ನಾಲ್ಕು ಗಂಟೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಸಂಚಾರ ಮಾಡ್ತಾವ್ರೆ ಪ್ರತಿ ಕ್ಷೇತ್ರಕ್ಕೆ ಹೋಗ್ತಾರೆ ನಾನು ಕೂಡ ಅವ್ರ ಜೊತೆ ಭಾಳಷ್ಟು ಸುತ್ತಾಡಿದ್ದೀನಿ ಆಡಿದ್ದೀನಿ ಆ ಮಟ್ಟಿಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ಲ ಒಂದು ಮಾತಿದೆ ಕುಮಾರಸ್ವಾಮಿಗೆ ಜನ ಸೇರ್ತಾರೆ ಓಟ ಕನ್ವರ್ಟ್ ಆಗಲ್ಲ ಅಂತ ಕೆಲವರು ಹೇಳ್ತಾರೆ ಬಹುಶಃ ಅದು ಹಿಂದಿತ್ತು ಹಿಂದಿತ್ತು ಹಿಂದೆ ಇತ್ತು ನಾನು ಕುಮಾರಸ್ವಾಮಿ ಅವರನ್ನ ಕುಮಾರಸ್ವಾಮಿ ಮಗನ ದೇವೇಗೌಡರನ್ನ ಒಳ್ಳೆ ಹೀರೋ ತರ ನೋಡ್ತಾರಂತ ಮತ್ತು ಹಿಂದೆ ಇತ್ತು ಸ್ಟಾರ್ ಕ್ಯಾಂಪ್ ಇಂತ ನೋಡ್ತಾರಂತ ಹಿಂದೆ ಇತ್ತು ಬಟ್ ಹೀಗಿಲ್ಲ ಏನ್ ಗೊತ್ತಾ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಬಾದಾಮಿಗೆ ಬಾದಾಮಿಗೋಗ ಲಾಸ್ಟ್ ಪ್ರೋಗ್ರಾಮ್ ಎರಡ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಆ ಮೇಲೆ ಸೇರಿದ್ರು ಎರಡು ಗಂಟೆ ಮಹಿಳೆಯರು ಕಳಸ ಇಟ್ಕೊಂಡು ನಾನ್ ಹಿಂಗ ಅನ್ಕೊಡಿ ಎಪ್ಪಾ ಈ ಲೆವೆಲ್ ಉಂಟಾ ಅನ್ಕೊಂಡೆ ನಾನು ಮುಳುವಾಗಲೇ ನಾನ್ ಗ್ರೇಟ್ ಅನ್ಕೊಂಡೆ ನಾನು ಏ ಜನ ಬರ್ತಾರೆ ಜನ ಬರ್ತಾನೆ ಗ್ರೇಟ್ ಅನ್ಕೊಂಡೆ ಉತ್ತರ ಕನ್ನಡ ಹೋದಾಗ ಗೊತ್ತಾಯ್ತು ಸಮಿಂಗ್ ಇಸ್

ಅಂತ ನೂರ ಮೂರ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾವ್ ಏನ್ ನಾನು ಎಕ್ಸಾಮ್ ಬರಿಬೇಕಾದ್ರೆ ನಿಮ್ ಹೇಳ್ ಕಳಿಸ್ತೀರಾ ನೀವು ಮಗನೇ ಐವತ್ ಮಾತ್ರ ಬರಿ ಅಂತ ಹೇಳಿ ಕಳಿಸ್ತೀರಾ ನೀವು ಅಲ್ಲ ಹೌದಿ ಅಂತ ಹೇಳ್ಕಂತೀವಿ ಇವತ್ತು ಹೊಳಿತೋ ಕಾನ್ಫರೆನ್ಸ್ ನಮಗಿದೆ ಭಗವಂತ ಫಲ ಎಷ್ಟು ಕೊಡ್ತಾನಂತ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ಲಿ ನಾವು ಯಾವ ಜಾಗದಲ್ಲಿ ಕೂರ್ಲಿಕ್ಕೆ ಬೇಕೋ ಭಗವಂತ ಆಲ್ರೆಡಿ ಗಿಫ್ಟ್ ಆಗಿ ಇಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಏ ಹೆಂಗಿದ್ ನಂಬಿಕೆ ಅಂತ ನಮ್ ಫಲ ನಮ್ ನಮ್ ಕಷ್ಟ ಹೌದಾ ನಮ್ ಕಷ್ಟ ನೀವೇ ಹೇಳಿದ್ರೆ ನೀವು ಎಕ್ಸಾಮ್ ಬರ್ದಿ ಅಂತ ನಮ್ ಕಷ್ಟ ನಮ್ ಕಷ್ಟ ನಮ್ಗೆ ಗೊತ್ತಿದೆ ಎಕ್ಸಾಮ್ ಬರ್ದ ನಾನು ರಿಸಲ್ಟ್ ಎಷ್ಟು ಬಂದು ನನ್ಗೆ ಗೊತ್ತಿದೆ ಮಗ ಅಪ್ಪ ಹೇಳ್ತಾರೆ ಲಾಸ್ಟ್ ಎಷ್ಟು ಬರ್ದೆ ಮಗನೇ ಅಪ್ಪ ಅರ್ವತ್ತು ಬರ್ತದಪ್ಪ ಅಂತ ಹೇಳ್ತೀನಿ ಇಲ್ಲ ಜನ ರೈತರು ಕೂಡ ಮಾತಾಡ್ತಾರೆ ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ ಅಧಿಕಾರಕ್ಕೆ ಬರಬೇಕು ಕುಮಾರಸ್ವಾಮಿ ಸ್ವಾಮಿ ಎಂ ಆಗಬೇಕು ಅಂತ ಬಹಳಷ್ಟು ಭಾಗದಲ್ಲಿ ಹೇಳ್ತಿರ್ತಾರೆ ಬಟ್ ಇನ್ನೊಂದು ವಿಚಾರ ನಾ ಆಗ್ಲೇ ಹೇಳಿದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳ ಹೋರಾಟ ಜೊತೆಗೆ ಎಸ್ ಜಿ ಪಿ ಆಮ್ ಆದ್ಮಿ ಪಾರ್ಟಿ ಇತರ ಪಕ್ಷಗಳು ಕೂಡ ಹೋರಾಟವನ್ನು ಕೊಡ್ತಾ ಇದ್ದಾರೆ ಬಟ್ ಈ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಸಮರ್ಪಕವಾಗಿ ದೊಡ್ ಮಟ್ಟಿಗೆ ಜೋಶ್ ಆಗಿ ಜೋರಾಗಿ ಚುನಾವಣೆ ಮಾಡೋಕೆ ಜೆಡಿಎಸ್ ಕೈಲಿ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಓಕೆ ಒಪ್ಕೊಂತೀನಿ ಒಪ್ಕೊಳ್ಬೇಕು ಒಪ್ಕೊಂತಿನಿ ಇನ್ನೂ ಕೆಲವು ಕಡೆ ನಮ್ಮ ಕ್ಯಾಂಡಿಡೇಟ್ ಇಲ್ಲ ಒಪ್ಕೊಂತೀನಿ ಇಲ್ಲ ಅಂತ ಹೇಳಿ ಒಪ್ಕೊಂತಿಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾ ಕುಮಾರಸ್ವಾಮಿ ಅವರು ಕುಮಾರಣ್ಣ ಹೋಗಿದ್ ಪಾಸ್ಟ್ ನೋಡಿ ಇವ್ರು ಬೇರೆ ಕಂಟೆಂಟ್ ಸಿಕ್ಕಿಲ್ಲ ಅವ್ರಿಗೆ ಅಲ್ಟಿಮೇಟ್ಲಿ ಯಾವ್ದೇ ಒಂದು ಮೂವಿ ಆಗ್ಬೇಕಾದ್ರೆ ಮೂರ್ ಅವರ್ ಮೂವಿ ನೋಡ್ಬೇಕಾಗಿಲ್ಲ ನಮಗೆ ಜಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ಕಂಟೆಂಟ್ ಬಗ್ಗೆ ನೋಡ್ತೀವಿ ಆ ಕಂಟೆಂಟ್ ಇವ್ರು ಸಿಕ್ತು ಆ ಕಂಟೆಂಟ್ ನ ಟೇಕ್ ಓವರ್ ಅವರು ಬಿಜೆಪಿನೂ ಟೇಕಪ್ ಆಗಿಲ್ಲ ಕಾಂಗ್ರೆಸ್ ಟೇಕಪ್ ಆಗಿಲ್ಲ ಇನ್ನು ಕೆಲವ ನಿನ್ನೆಯಿಂದ ನಾನು ಮೂರ್ ದಿವಸದಿಂದ ಯಾವ ಟಿವಿ ಓಪನ್ ಮಾಡೋ ಬರೋದು ಸಿದ್ಧಣ್ಣ ಸಿದ್ಧ ಸಿದ್ಧಣ್ಣ ಈ ಕೋಲಾರದಿಂದ ಕಳ್ಸಬಿಟ್ರಲ್ಲ ಹೆಂಗ್ ಇದೆ ಕಳ್ಸಿಲ್ಲ ಆಕ್ಚುಲಿ ಕಳ್ಸಿಲ್ಲ ಅವರೇ ಪಕ್ಕಕ್ಕೆ ಬಂದ್ರು ಕಳಿಸ್ ಕಳಿಸಿಲ್ಲ ಕಳಿಸಿಲ್ಲ ಅವರೇ ಪಕ್ಕಕ್ಕೆ ಬಂದ್ರು ಸುಮಾರು ಸರಿ ನೀವ್ ಕರ್ನಾಟಕ ಟಿವ್ ನಾನು ಕೇಳಿದ್ರಿ ಏನ್ ಕೋಲಾರದ ಬಗ್ಗೆ ಅಂತ ಅಂತ ದೊಡ್ಡ ನಾಯಕರ ಬಗ್ಗೆ ಮಾತಾಡ್ತಕ್ಕಂತ ನಾನು ಆ ನಾಯಕ ಆಗಿಲ್ಲ ನೋಡ್ತಾ ಇರೋ ವೇಕೆನ್ಸಿ ಎಂಡ್ ಆಫ್ ದಿ ಡೇ ಅಂತ ನಾನು ಕಾಯ್ತಾ ಇದ್ದೆ ಹೇಳಿದ ಭವಿಷ್ಯ ಭವಿಷ್ಯ ನೋಡಿದ್ರಿ ನಿಜ ಬಿಟ್ಟಿದ್ದೀವಿ ಇಲ್ಲ ನಾನು ಭವಿಷ್ಯ ನೋಡಿದಿಲ್ಲ ಹೇಳಿದ್ದೆ ನಾನು ಯಾಕೆಂತಂದ್ರೆ ಬಾದಾಮಿ ಕ್ಷೇತ್ರ ಕೋಲಾರ ಕ್ಷೇತ್ರ ಅಲ್ಲ ವರ್ಣಾ ಕ್ಷೇತ್ರ ಕೋಲಾರ ಕ್ಷೇತ್ರ ಅಲ್ಲ ಕೋಲಾರ ಕ್ಷೇತ್ರದ ತುಂಬಾ ಬುದ್ಧಿವಂತರು ನಾವು ಕಮರ್ಷಿಯಲ್ ಕ್ರಾಪ್ ಬೆಳೆಯೋರು ನಮ್ಮ ಹತ್ರ ಮ್ಯಾಂಗೋ ಟಮೊಟೋ ಬಿಟ್ಟು ಬೇರೆ ಯಾವ್ದೋ ಟೊಮೊಟೋ ಇಲ್ಲ ನಮ್ಮ ಹತ್ರ ನಮ್ಗ್ ಗೊತ್ತು ಯಾವಾಗ ಟೊಮೊಟ ಆಗ್ಬೇಕು ಯಾವಾಗ ಮ್ಯಾಂಗೋ ಬರುತ್ತೆ ನಮ್ ಗೊತ್ತಿದೆ ಅಪ್ಪ ಅಪ್ಪ ಹಳೇ ಮೈಸೂರ್ಲಿ ಭದ್ರವಾಗಿ ನೆಲೆಯೂರಿ ಮೈಸೂರು ಮಂಡ್ಯ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ರಾಜಕಾರಣ ಮಾಡ್ಕೊಂಡು ಮುಳುಬಾಗ್ಲಲ್ಲಿ ರಾಜಕಾರಣದಲ್ಲಿ ಮುಳುಗೆದ್ದು ಬಹಳ ಪಂಟ್ರಾಗ ಬಿಟ್ಟಿದ್ದೀರಪ್ಪ ನೀವು ಪಂಟ್ನಕ್ಕಿಂತ ನೀವೆಲ್ಲೇ ಹೇಗೆ ಹೋಗಿ ಮಂಡ್ಯಾಗ ಹೋಗಿ ನೀರಿದೆ ಹೋಗಿ ನೀರಿದೆ ನಮ್ಮಲ್ಲಿ ನೀರಿಲ್ಲ ಇಲ್ಲ ನೀರ್ ಇಲ್ದವರೇ ನಾವ್ ಸ್ಟಾರ್ಟ್ ಆಡ್ತೀರಿ ಅಂತಂದ್ರೆ ವರ್ಷಕ್ಕೊಂದ್ ಬೆಳೆ ಬೆಳ್ಕೊಂಡು ನೀವು ಸ್ವಲ್ಪ ಇಷ್ಟ ಮಾಡ್ಕೊಂಡು ರಾಜಕಾರಣದಲ್ಲಿ ನಾವ್ ಹೆಂಗಿರ್ಬೇಕಂತ ಇಷ್ಟ ಮಾಡ್ಕೊಂಡು ಎಸ್ ಕೋಲಾರ ಈಸಿ ಹೇಳ ನೀವ್ ಹೇಳ್ದಂಗೆ ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರ ಶ್ರಮ ಆಗ್ತಾರ ಪ್ರತಿಫಲ ಆಯ್ತು ನೀವು ಆ ದಿಸಲಿ ಈಗಾಗ್ಲೆ ಕೆಲಸ ಮಾಡ್ಕೋತೀವಿ ಬಟ್ ಒಂದ್ ಆಗ್ಲ ಹೇಳಿ ನನ್ಗೆ ಬಹಳ ಕುತೂಹಲ ಕೆಟ್ಟ ಕುತೂಹಲ ಸಮೃದ್ಧಿ ಮಂಜುನಾಥ್ ಅವರು ಎಷ್ಟು ಲೀಡಲ್ ಗೆಲ್ತಾರೆ ಅಂತ ನಾನು ಎಷ್ಟು ಲೀಡ್ ಅಂತ ನಾನು ಹೇಳಲ್ಲ ಬಟ್ ಗೆದ್ದೆ ಗೆಲ್ತೀನಿ ಹೌದಲ್ಲ ಗೆದ್ದೆ ಗೆಲ್ತೀನಿ ಯಾಕಂದ್ರೆ ಅವಾಯ್ಡ್ ಮಾಡ್ತೀರ ಹೇಳಲ್ಲ ಇಲ್ಲ ಬೇಡ ಯಾಕಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ನಮ್ಮ ಜನ ನನ್ನ ಬೈತಾರ ಕಷ್ಟ ಆಗ್ತದೆ ಬೇಡ ಗೆದ್ದೆ ಗೆಲ್ತೀನಿ ಗೆಲ್ಬೇಕಂತ ಒಂದ್ ಅಂಕಿಲ್ ಗೆದ್ರು ಗೆಲ್ಬೇ ಧ್ರುವ ನಾಣ ಗೆದ್ದು ಒಂದೇ ಒಂದ್ರಲ್ಲಿ ಗೆದ್ದಿದ್ದೆ ಮರಳಲ್ಲೇ ನಾನು ಗೆದ್ದೆ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ನನ್ಗೆ ಗೆಲ್ತೀನಿ ಎಸ್ ಆಗ್ಲಿ ಹೇಳಿದ್ರಿ ಕೋಲಾರದಲ್ಲಿ ನಾಲ್ಕು ಕ್ಷೇತ್ರ ಗೆಲ್ತೀನಿ ಅಂತ ರಾಜ್ಯಕ್ಕೆ ನೀವೇ ಅಧಿಕಾರಕ್ಕೆ ಬರ್ತೀರಿ ಸ್ಪಷ್ಟವಾಗಿ ಹೇಳ್ತಿದ್ರಿ ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಓಟ್ ಹಾಕ್ಬೇಕು ವಚನ ವರ್ಷ ಮುಖ್ಯಮಂತ್ರಿ ಅಲ್ಲ ಕೊಟ್ಟು ಮಾತನ್ ತಪ್ಪಿಲ್ಲ ನೀವ್ ಹಿಂದೆ ಯಾವ ಇಷ್ಟಿ ಅಂತ ತಗೊಳ್ಳಿ ಕೊಟ್ಟು ಮಾತನ್ನ ತಪ್ಪಿಲ್ಲ ನನಗ್ ಅಧಿಕಾರ ಕೊಡಿ ನನಗೆ ಅಧಿಕಾರ ಕೊಡಿ ರೈತ ಸರ್ ನಾ ಮನ್ನಾ ಮಾಡ್ತೀನಿ ನನ್ನ ಯಾರು ನೇಣ ಹಾಕೊಂಬೇಡಿ ಸಾಯ್ಬೇಡಿ ಅಂತ ಕೇಳ್ಕೊಂಡ್ರು ಇನ್ನು ಮೂರ್ ದಿವಸ ಮುಂಚೆ ಅವ್ರು ಏನ್ ಮಾಡೋದ್ರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡೋದು ತಿಂಗಳು ಭಿಕ್ಷೆ ಬೇಡಿದ್ರು ನನಗೊಂದು ಅಧಿಕಾರ ಕೊಡಿ ಅಂತ ಯಾರ್ದೋ ಅಂಗಲ್ ನಾವು ಬದುಕಿದ್ವಿ ಆದರೂ ಕೊಟ್ಟು ಮಾತನ್ನ ನಡೆಸ್ಕೊಂಡೋದ್ರು ಇನ್ನೇನ್ ಬೇಕು ನಿಮ್ ಸಾಕ್ಷಿ ನೀನು ಯಾವ ತರ ಪ್ರೂವ್ ಮಾಡ್ಬೇಕು ನಾವು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಕೇರಳ ಎಲ್ಲಾ ಕಡೆ ಕೊಟ್ಟಿದ್ದೀರಾ ನಮ್ಗೊಂದ್ಸರಿ ಯಾಕೆ ಕೊಡಬಾರ್ದು ನೀವು ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಕೊಟ್ಟು ಯಾಕೆ ಕೊಡ್ಬಾರ್ದು ನೀವು ನನ್ನ ನನ್ನ ನನ್ ಪ್ರಶ್ನೆ ಯಾಕೆ ಕೊಡಬಾರ್ದು ನಾವು ಎಸ್ ಇನ್ನೊಂದು ಬಹಳ ಮಜಾ ಅಂತಂದ್ರೆ ಫಾರ್ ಫಸ್ಟ್ ಟೈಮ್ ಕರ್ನಾಟಕ ರಾಜಕಾರಣಕ್ಕೆ ಪಕ್ಕದ ರಾಜ್ಯದ ಪ್ರಾದೇಶಿಕ ಪಕ್ಷ ಒಂದು ಅವರು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ನಮಗೆ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು ಕೆ ಆರ್ ಎಸ್ ನಮ್ ಕೆ ಆರ್ ಮಾಡ್ತಕ್ಕಂಥ ಸಪೋರ್ಟ್ ಇದೆಯಲ್ಲ ಅವ್ರು ಏನ್ ಮಾಡ್ತಾರೆ ಏನ್ ಬಿಡ್ತಾರ ಗೊತ್ತಿಲ್ಲ ನಾನು ಇದೆಯಲ್ಲ ದ ಬಿಗ್ಗೆಸ್ಟ್ ವರ್ಲ್ಡ್ ಅಲ್ಲಿ ಒಂದು ವರ್ಡ್ ಇದೆ ನೋಡಿ ಏನಿದೆ ಹೋಪ್ ನಾನು ಇದೀನಿ ಅನ್ನೋ ಹೋಪ್ ಇದೆ ನೋಡಿ ಮನುಷ್ಯನ ಎಲ್ಲಿ ಬೇಕೋ ತಗೊಂಡು ಹೋಗಬಹುದು ಅದನ್ನ ಮನುಷ್ಯ ಕೆ ಸಿಆರ್ ನಮ್ಗೆ ಮಾತು ಕೊಟ್ಟಿದ್ದಾರೆ

ನಾನೆಲ್ಲ ಸೊ ಸಮೃದ್ಧಿ ಮಂಜುನಾಥ್ ಬರ್ತಾರೆ ಅಂತ ತಕ್ಷಣ ಎಲ್ಲ ಸಮೃದ್ಧಿ ಮಂಜುನಾಥ್ ಬರ್ತಾರೆ ಒಂದು ಸರ್ ಚುನಾವಣೆ ಸೋತಾರೆ ಒಂದು ಐದು ವರ್ಷ ಓಡಾಡೋರೆ ಒಂದು ನಾರ್ಮಲ್ ಸಂದರ್ಶನ ಅನ್ಕೊಂಡೆ ಏನು ಈ ಒಂದು ಸೋಲು ಐದು ವರ್ಷದ ಒಂಬತ್ತು ವರ್ಷದ ಒಟ್ಟಾರೆ ಕುಮಾರಸ್ವಾಮಿ ಒಡನಾಟ ಒಂದು ನಾಲ್ಕೈದು ಸರಿ ಎಮ್ ಎಲ್ ಆದವ್ರಿಗೆ ಇರಬೇಕಾದಂಥ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟೈತಲ್ಲ ನಿಮ್ಗೆ ಹಿಂಗೆ ಅಂತ ಸೊ ಅದು ಅದೇನಂತಾರೆ ಅದನ್ನು ಸರ್ಕಲ್ ಸರ್ಕಲ್ ನಂತರ ಸರ್ಕಲ್ ನಂತರ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತೀನಿ ಒಂದ್ ಐದ್ ದಿವ್ಸ ಕಂಟಿನ್ಯೂಸ್ ನಾನು ಏನ್ ಮಾಡ್ತೀನಿ ಕ್ಯಾನ್ವಾಸ್ ಮಾಡ್ತೀನಿ ಒಂದ್ ಎರಡ್ ದಿವಸ ರಸ್ತೆಗಣಪ್ಪಾ ಅಂತ ಹೋಗ್ತೀನಿ ಅಪ್ಪಿ ತಪ್ಪಿ ಕುಮಾರಣ್ಣನ ಏನಾದ್ರು ದೇವೇಗೌಡರ ಮೀಟ್ ಮಾಡ್ರೆ ಮತ್ತೆ ಇಲ್ಲಿ ಓಡಬೇಕಪ್ಪ ಅನ್ಸುತ್ತೆ ಎಲ್ಲಾ ನೋಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಇವರೇ ಇಷ್ಟ ಕಷ್ಟ ಬಿಳ್ಬೇಕಾದ್ರೆ ನಾನು ಯಾಕೆ ಬಿಳ್ಬಾರ್ದು ಅನ್ನೋ ಒಂದು ಉತ್ಸಾಹ ತುಂಬಾ ಕಲ್ತಿದ್ದೀನಿ ಸರ್ ಎಸ್ ನನಗೊಂಥರ ಯಾಕೆ ಇದುವರೆಗೂ ಭಾಳ ಚಿನ್ನ ರಾಜಕಾರಣಿಗಳ ಸಂದರ್ಶನ ಮಾಡಿದ್ದೀನಿ ಹೊಸಬ್ರು ರಾಜಕಾರಣಿ ಅಳಬ್ರು ರಾಜಕಾರಣಿ ಇಬ್ಬರುಗಳ ಸಂಗಮ ಕೂಡ ಆಗಿದೆ ಆದರೆ ಸಮೃದ್ಧಿ ಮಂಜುನಾಥ್ ಅವರ ಇಂಟರ್ವ್ಯೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನಿಸಿದೆ ಯಾಕೆಂತಂದ್ರೆ ನಿಮಗೆ ರಾಜಕಾರಣದ ಅದೇನು ದೀರ್ಘಕಾಲ ಎರಡು ಎರಡು ದಶಕ ಮೂರು ದಶಕ ಏನೂ ಅಲ್ಲ ಇನ್ನು ಯಂಗ್ಸ್ಟರು ಒಂದು ಚುನಾವಣೆ ಮಾಡಿ ಮತ್ತೊಂದು ಚುನಾವಣೆಗೆ ಹಣಿ ಆಗ್ತಾ ಇದ್ದೀರಿ ಈ ಗ್ಯಾಪಲ್ಲಿ ದೇವೇಗೌಡರು ಕುಮಾರಸ್ವಾಮಿ ನಡುವಿನ ಒಡನಾಟ ನಿಮ್ಮನ್ನು ಭಾಳಷ್ಟು ಪಾಠ ಕಲಿಸಿದೆ ಅಂದರೆ ಲೈಕ್ ಈಗ ರಾಜಕಾರಣ ಮಾಡಬೇಕು ಅಂತ ಕಲಿಸಿದೆ ಬಟ್ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಮುಳಭಾಗ್ಲಲ್ಲಿ ಬಹುಶಃ ನಾನು ಕೇಳಿದೆ ನನ್ನ ಅಪ್ಪಾಜಿನ್ ಕೇಳಿದೆ ಅಪ್ಪ ಬೇಡ ನನಗೆ ಮುಳುಬಾಗಲಲ್ಲಿ ಅಂತ ಕೇಳಿದೆ ನಾನು ಒಂದ್ಸರಿ ನಿಮ್ಮ ಅಣ್ಣನ್ ಕೇಳಪ್ಪಾ ಅಂತ ಕುಮಾರ್ ಕೇಳಿದೆ ನಾನು ಬ್ಯಾಡ ಅಂತ ನಾನು ಸುಮಾರು ಸರಿ ಪೋರ್ಸ್ ಮಾಡಿದೆ ಪೋರ್ಸ್ ನಾನು ದಬ್ಬಿದ್ರು ಬಟ್ ಏನಂತ ಇವತ್ತು ಅರ್ಥ ಆಗ್ತಾ ಇದೆ ನನಗೆ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರು ಬಹುಶಃ ಏನಂತಂದ್ರೆ ಬಹುಶಃ ನಾನು ಗೆದ್ದಿದ್ರೆ ಹ್ಮ್ ಮುಳಬಾಗಲಲ್ಲಿ ನಾನು ಗೆದ್ದಿ ಲಾಸ್ಟ್ ಟೈಮ್ ಗೆದ್ದಿದ್ರೆ ಈ ವರ್ಷ ನನಗೆ ಕೊನೆ ಆಗ್ತಿತ್ತು ಎಲೆಕ್ಷನ್ ಕೊನೆ ಆಗ್ತಿತ್ತು ನಿಜ ಕೊನೆ ಆಗ್ತಿತ್ತು ಹಿಂಗೆ ಹೌದು ಕೊನೆ ಆಗ್ತಿತ್ತು ಬಹುಶಃ ನನ್ನ ರಾಜಕಾರಣ ಗೊತ್ತಿಲ್ಲ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ ರಾಜಕಾರಣ ಗೊತ್ತೇ ಗೊತ್ತಿಲ್ಲ ಪಾಠ ಕಲ್ಸಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಈಗ ನಾನು ಸೋತ್ಮೇನ್ ನಾಯಕ ಇಡೀ ಕರ್ನಾಟಕಕ್ಕೆ ಸೋತ್ಮೇನ್ ಸಮೃದ್ಧಿ ಮಂಜಾರ್ ಅಂತ ಗೊತ್ತಿದೆ ಗೆದ್ದಾಗೆ ಬಹಳ ಮಜಾ ಐತೆ ಗೆದ್ದಾಗ ಲೀಡರ್ ಅಲ್ಲ ಸೋತಾಗೂ ಲೀಡರ್ ಆಗ್ಬೋದು ಅಂತ ಸೀರಿಯಸ್ಲಿ ಎಸ್ ವಂಡರ್ಫುಲ್ ಬಟ್ ಒಂದ್ ವಿಷಯ ಕಡೆದಾಗ್ಲೇ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜೆಡಿಎಸ್ಗೆ ಯಾಕೆ ಕೋಟ್ ಹಾಕ್ಬೇಕು ಎಲ್ಲ ಪ್ರಶ್ನೆಗಳನ್ನ ಕೇಳಿದೆ ಅಂತಿಮವಾಗಿ ಅಗೇನ್ ಅದಕ್ಕೆಲ್ಲ ಉತ್ತರಗಳನ್ನ ಕೊಟ್ಟಿದ್ರೆ ಉತ್ತರ ಈಗಾಗ್ಲೇ ಮುಳುಬಾಗಲಲ್ಲಿ ಕಾಣ್ತಿದೆ ಸಿಂಗಲ್ ಲೈನ್ ಅಜೆಂಡಾ ಯಾಕಂದ್ರೆ ನಿಮಗೆ ಎದುರಾಳಿ ಯಾರು ಅಂತ ಜನಗಳಿಗೆ ಗೊತ್ತಿಲ್ಲ ಡಿಸೈಡ್ ಆಗಿಲ್ಲ ಕಾಂಗ್ರೆಸ್ ಇಂದ ಯಾರು ಗೊತ್ತಿಲ್ಲ ಜೆ ಡಿ ಎಸ್ ಇಂದ ಯಾರು ಗೊತ್ತಿಲ್ಲ ಒನ್ ಆ್ಯಂಡ್ ಓನ್ಲಿ ಸಮೃದ್ಧಿ ಮಂಜುನಾಥ್ ಆದರೂ ಒಂದು ಪ್ರಶ್ನೆ ಮುಳುಬಾಗ್ಲು ಜನಕ್ಕೆ ನೀವೊಂದು ಕೇಳ್ಕೋಬೇಕಲ್ಲ ಯಾವ ಕಾರಣಕ್ಕೆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಜೆ ಡಿ ಎಸ್ ಕೋಟ್ ಹಾಕ್ಬೇಕು ಮುಳುಬಾಗ್ಲು ಜನ ಅಂತ ಹೇಳ್ತೀರಿ ಇರಲಿ ನಾನು ಬೇರೆಯವ್ರ ಬಗ್ಗೆ ಟೀಕೆ ಮಾಡುವಂಥ ಒತ್ತು ಅಲ್ಲ ಸಮಯನೂ ಅಲ್ಲ ನಾನು ಮಾಡೋಕೆ ಹೋಗುವುದಿಲ್ಲ ಯಾರ ಬಗ್ಗೆನೂ ತೇಜವದೇ ಹೋಗಲ್ಲ ಬಹುಶಃ ನಾನು ಸಿಗದಿದ್ರೆ ಕೂಡ ಇನ್ನೊಬ್ಬರ ಬಗ್ಗೆ ತೇಜೋ ಮಾಡಿ ನಾನು ಬದುಕಬೇಕಂತ ಅವಶ್ಯಕತೆ ಬಂದಾಗ ನಾನು ರಾಜಕಾರಣ ಬಿಡ್ತೀನಿ ಇನ್ನೊಬ್ರು ನಾನು ತುಳಿದು ಇನ್ನೊಬ್ಬರು ಮಸಿ ಹೆಸ್ರಿಗೆ ಮಸಿ ಬೆಳೆದು ನಾನು ರಾಜಕಾರಣ ಮಾಡ್ಬೇಕಂತ ನನ್ನ ಮುಂದೆ ನಿಂತಾಗ ನಾನು ರಾಜಕಾರಣ ಬಿಡ್ತೀನಿ ಯಾಕೆಂದರೆ ನಾನು ಏನು ಇದೇ ಬೇರೆ ಆಪ್ಷನ್ ಇಲ್ಲ ರಾಜಕಾರಣ ಬಿಡ್ತೀನಿ ಬಟ್ ಆದರೂ ಒಂದು ಮಾತು ಹೇಳ್ತೀನಿ ಅರವತ್ತೇಳು ಸಾವಿರ ಎಪ್ಪತ್ತು ಸಾವಿರ ಜನ ನನಗೆ ಓಟ್ ಹಾಕಿದ್ದೀರಿ ಒಂದು ಸರಿ ವೈಭವನ ತಿರುಗಿ ನೋಡಿ ವಾಪಸ್ ನೋಡಿದಾಗ ಹದಿನೈದು ವರ್ಷಗಳಿಂದ ನೀವು ಜೆ ಡಿ ಎಸ್ಗೆ ಅಧಿಕಾರ ಕೊಟ್ಟಿಲ್ಲ ಒಪ್ಕೊಂತೀನಿ ನಿಮ್ಗೆ ಇಷ್ಟ ಇಲ್ಲ ಕೊಟ್ಟಿರೋಪ್ಕೊಂತೀನಿ ಹದಿನೈದು ವರ್ಷಗಳ ಕಾಲ ಯಾವ ಕಾರ್ಖಾನೆ ಮುಳುಬಾಗಲು ಬಂದಿದೆ ಯಾವ ಅಭಿವೃದ್ಧಿ ಕೆಲಸ ಮುಳುಬಾಗಲಲ್ಲಿ ಆಗಿದೆ ನಾನು ಬೇಡ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ ಏನು ಡೆವಲಪ್ಮೆಂಟ್ ಆಗಿದೆ ಪಕ್ಕದ ಒಂದು ತಾಲೂಕಲ್ಲಿ ಏನು ಡೆವಲಪ್ ಆಗಿದೆ ನಮ್ಮ ತಾಲೂಕಲ್ಲಿ ಏನು ಡೆವಲಪ್ ಆಗಿದೆ ಮುಳಬಾಗ ಡೆವಲಪ್ಮೆಂಟ್ ಆಗಿಲ್ಲ ಏನು ಐದು ಸಾವಿರದಿಂದ ಆರು ಸಾವಿರ ಜನ ಪ್ರತಿದಸ ಬೆಳಗ್ಗೆ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದೀರಾ ಕೆಲಸಕ್ಕೆ ಹೌದಲ್ವಾ ವಲಸೆ ಬರ್ತಿದ್ದೀರಾ ನಮ್ಮ ಹತ್ರ ಇರ್ತಕ್ಕಂಥ ಎರಡೇ ಬೆಳೆ ಟೊಮೊಟೊ ಮತ್ತು ಮ್ಯಾಂಗೋ ಆಯ್ತಲ್ವಾ ಇವತ್ತು ಮ್ಯಾಂಗೋಗೆ ಹದಿನೈದು ವರ್ಷ ಎಷ್ಟು ವರ್ಷ ನಮಗೆ ಬೆಲೆ ಬಂದಿದೆ ಟೊಮೊಟೊಗೆ ಎಷ್ಟು ಬೆಲೆ ಬಂದಿದೆ ಯಾರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ ನಮ್ಗೆ ಏನು ಈ ಭರವಸೆ ಇದೆ ಬದುಕಲಿಕ್ಕೆ ಒಂದು ಟ್ರೈನ್ ಇಲ್ಲ ಒಂದು ಕಾರ್ಖಾನೆ ಇಲ್ಲ ಒಂದು ನದಿ ಇಲ್ಲ ಏನೇನೂ ಇಲ್ಲ ಇವತ್ತು ನೀರ ಎತ್ತಿನ ಹೋಳೆ ಇವೆಲ್ಲ ನಿಮ್ದು ಯಾವ್ದು ಕಾರ್ಯಕ್ರಮ ಇದು ಮಾಡ್ತಿದ್ರಲ್ಲ ಇಲ್ಲಿ ಲಿಫ್ಟ್ ಮಾಡೋದವಲ್ಲ ನೀರು ಅದು ಲಿಫ್ಟ್ ಮಾಡ್ತಾನೆ ಇದಾರೆ ಇನ್ನು ಎತ್ತಿನ ಹೊಳೆ ಇನ್ನು ಲಿಫ್ಟ್ ಮಾಡ್ತಾನೆ ಇದಾರೆ ಬಹುಶಃ ಇನ್ನೂ ಏನು ಎತ್ತಿನ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಲಿಫ್ಟ್ ಮಾಡ್ತಾನೆ ಇದಾರೆ ಅದಲ್ವಾ ಇದು ಯಾವ್ದೋ ಕೆ ಸಿ ವ್ಯಾಲಿ ತಂದ್ಬಿಟ್ಟು ಈ ಇದು ಚರಂಡಿ ನೀರು ತಂದ್ಬಿಟ್ಟು ನಾನು ಬಿಟ್ಟೆ 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 ಅಂತಿದ್ರು ಅದು ಬಂದು ಇದು ಇದೇ ವಲಸ ಆಗಿದೆ ಆಯ್ತಲ್ವಾ ನಮ್ಮಲ್ಲಿ ಏನು ಬೇರೆ ಆಪ್ಷನ್ ಇಲ್ಲ ಬಟ್ ನಮ್ಮನ್ನ ಬದುಕಲೇಬೇಕಲ್ಲ ಸರ್ ಬಟ್ ಮುಳುಬಾಗ್ಲು ಮೆಗಾ ಡೆವಲಪ್ಮೆಂಟ್ ಆಗಬೇಕು ಅಂತ ನಿಮ್ಮದೇ ಆದಂಥ ಒಂದು ಕನ್ಸಿರುತ್ತೆಂಟ್ ಸಮೃದ್ಧಿ ಮಂಜುನಾಥ್ ಅವರ ಕನಸಿನ ಮುಳುಬಾಗ್ಲೂ ಹೇಗಿದೆ ನೀವೇನು ಐಡಿಯಾ ಏನು ಮಾಡ್ಕೊಂಡಿ ನಾನು ಶಾಸಕನಾದರೆ ನನ್ನ ಮುಳುಬಾಗ್ಲಲ್ಲ ನನ್ನ ಕ್ಷೇತ್ರವನ್ನ ಈ ರೀತಿ ಮಾಡ್ತೀನಿ ಅಂತ ಏನು ಕಾನ್ಸೆಪ್ಟ್ ಇದೆ ನಾನು ಹೇಳಿರ್ತಕ್ಕಂಥ ಮಾತನ್ನ ತಪ್ಪಿದ್ರೆ ಬಹುಶಃ ನೀವು ನನ್ನ ನಾನು ನಾನೇ ಹೋಗ್ತೀನಿ ಏನು ಹೇಳ್ತೀನಿ ಗೊತ್ತಾ ಏನು ಹೇಳ್ತೀರಿ ಕೈಗಾರಿಕೆ ಬೇಕು ಸ್ಮಾಲ್ ಬೇಕು ನಮ್ಮಲ್ಲಿ ವಲಸೆ ಹೋಗೋರು ಅಲ್ಲಿ ಎಕ್ಸಾಮ್ ಪಾಸ್ ಆಗತಕ್ಕಂಥ ವ್ಯಕ್ತಿಗಳು ಏರ್ ಕನ್ಸಿಡ್ಕಂಡು ನನಸಾಗ್ಬೇಕಂತ ಬರ್ತಾರೆ ಅವ್ರಿಗೆ ಫಸ್ಟ್ ಕೆಲಸ ಬೇಕು ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ ಸೊ ಎರಡನೇದು ನಮ್ಮಲ್ಲಿ ಇರ್ತಕ್ಕಂಥ ಎರಡೇ ಬೆಳೆ ಒಂದು ಮೂರನೇ ಬೆಳೆ ಟೊಮೊಟೊ ಆಲೂಗಡ್ಡೆ ಮ್ಯಾಂಗೋ ನಮ್ಮ ಬೆಳೆ ಕಮ್ಮಿ ಆದಾಗ ನಾವು ಏನು ಮಾಡ್ತಿವಿ ರೋಡ್ ಹಾಕ್ತೀವಿ ಇಲ್ಲ ತಿಪ್ಪೆಗಾಗ್ತಿವಿ ಎಸಿತೀವಿ ಇದೋರೇಜ್ ಒಂದಷ್ಟು ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಬೇಕು ನನ್ನ ಅದು ಈ ಅದು ಮುಖ್ಯಮಂತ್ರಿ ಇದ್ರಲ್ಲಿ ಕೊಡ್ಲಿ ಕೊಡದೆ ಇರಲಿ ಬಟ್ ನನ್ನ ವಿಚಾರ ನಾನು ಮಾಡ್ಲೇಬೇಕು ಹೆಣ್ಮಕ್ಳಿಗೆ ಸಬಲೀಕರಣ ಆಗ್ಬೇಕು ಸಬಲೀಕರಣ ಆಗ್ಬೇಕು ಒಂದ್ ಒಂದು ಎರಡು ಮೂರು ಕಾರ್ಖಾನೆ ಮಾಡ್ಬೇಕು ಈಗ ಏನಂತ ಸರ್ ನಮ್ಮೂರ ನಾವೇ ಇದ್ರಾಗಲ್ಲ ಬೇರೆ ಊರು ನಮ್ಮೂರು ಬರ್ಬೇಕು ಅದ್ ನಾವ್ ಮಾಡ್ಬೇಕದನ್ನ ಇದೇನ್ ಇದೇನ್ ದೊಡ್ಡ ವಿಷಯ ಅಲ್ಲ ಇದು ಬಹುಶಃ ನಾನು ನಾಗೇಶ್ವರ್ ಇದ್ ಮಾಡ್ತಾರೆ ಅನ್ಕೊಂಡೆ ಬಯಸಿದೆ ಬಂದ ಭಾಗ್ಯ ಅವ್ರಿಗೆ ನಾಗೇಶ್ವರಿಗೆ ಒಂದು ಮಿನಿಸ್ಟ್ರಿಕ್ ಸಣ್ಣ ಕೈಗಾರಿಕೆ ಮಿನಿಸ್ಟ್ರಿ ಸಿಕ್ತು ಬಹುಶಃ ಮಾಡ್ತಾರೆ ಅನ್ಕೊಂಡಿಲ್ಲ ಮಾಡ್ ಅನ್ಕೊಂಡಿದೆ ಬಟ್ ಮಾಡಲಿಲ್ಲ ಅವರು ಬಟ್ ನನ್ನ ಕನಸು ಏನಿದೆ ನನ್ನ ಯುವಕನ ಸಬೀಕರಣ ಮಾಡಬೇಕು ಅಂದ್ರೆ ಯುವಸ್ಗೆ ಕೆಲಸ ಕೊಡಬೇಕು ಹೆಣ್ಮಕ್ಳು ಆಚೆ ಹೋಗ್ಬಾರ್ದು ಕೆಲಸ ಕೊಡಬೇಕು ರೈತಾಪಿ ಜನ ನಮ್ಗೆ ಸಾಕಬೇಕು ನಾವು ಇಷ್ಟೇ ಸರ್ ರೈತರು ನಾವು ಎಜುಕೇಷನ್ನು ಅಂಡ್ ಇದು ಬಿಟ್ಟರೆ ಬನ್ನ ಮಾತ್ರ ಏನು ಬೇರೆ ಕಾನ್ಸೆಪ್ಟ್ ಇಲ್ಲ ಇಲ್ಲ ನಾನೇನೋ ಮಾಡಿಬಿಡ್ತೀನಿ ಇಲ್ಲ ಅದು ಮಾಡಿಬಿಡ್ತೀನಿ ಸರ್ ಇವತ್ತು ನಾನು ಸಿಕ್ಕಾಕೋಬೇಕಲ್ಲ ಸರ್ ನಾನು ಇವತ್ತು ಸಿಕ್ಕಾಕೊಳ್ಬೇಕು ಇವತ್ತು ಹೇಳಿದ್ ಮಾತನಾಡ ಕೇಳ್ತಾರಲ್ಲ ಸರ್ ಈ ಶಿಕ್ಷಣ ವಿಚಾರ ಬಂದಾಗ ಏನಾದರೂ ಒಳ್ಳೊಳ್ಳೆ ಕಾಲೇಜಸ್ ಮತ್ತು ಸರ್ ಹಂಡ್ರೆಡ್ ಪರ್ಸೆಂಟು ಇವತ್ತು ನನಗೆ ಅಧಿಕಾರ ಇಲ್ಲದೇದು ಕೂಡ ನಾನು ಕೈಲಾಗದ ಶಿಕ್ಷಣಕ್ಕೆ ಸಹಾಯ ಮಾಡ್ಕೊಂಡು ಇದೀನಿ ಸುಮಾರು ಸ್ಕೂಲ್ಸ್ನ ಡೆವಲಪ್ ಮಾಡಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗಿರೋ ಸ್ಕೂಲ್ನ ಸ್ಕೂಲ್ಸ್ನ ಕಟ್ಟಿಕೊಟ್ಟಿದ್ದೀನಿ ಇವತ್ತು ನಮ್ಮಲ್ಲಿ ವಲಸೆ ಹೋಗ್ತೀವಿ ತಡೆಬೇಕು ಮೇಯ್ನು ಯಾವ ಊರಲ್ಲಿ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ ಒಬ್ಬ ಎಜುಕೇಟೆಡ್ ಇದ್ದಾಗ ಆ ಊರು ಚೆನ್ನಾಗಾಗುತ್ತೆ ಸುಮಾರು ಸರಿ ನಾನು ಹೇಳಿದ್ದೆ ಬಟ್ ಬೇರೆಯವ್ರು ತಪ್ಪು ತಿಳ್ಕೊಂಡ್ರಲ್ಲ ಸೋಷಿಯಲ್ ಮೀಡ್ಯಾದ ನನ್ನ ಬಗ್ಗೆ ತಪ್ಪು ಹಾಕಿದ್ರು ಒಂದು ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು ನಾವೇನು ಮಾಡ್ತೀವಿ ಹತ್ತು ಜನ ಭಿಕ್ಷನ್ ಕುಳಿಸ್ತೀವಿ ಹೌದಲ್ವಾ ಒಂದ್ ದೂರಲ್ಲಿ ಒಬ್ಬ ಐ ಎ ಎಸ್ ಮಾಡಿದ್ರೆ ಅವನೊಂದಷ್ಟ ಸರ್ಕಾರಿ ಕೆಲಸ ಈಗ ಈ ಆಗದೇ ಇರಬಹುದು ಮುಂದೆ ಟ್ರೈ ಅದಕ್ಕೆ ಸುಮಾರು ಜನ ಹೆಣ್ಮಕ್ಳಿಗೆ ನನ್ನ ಆಫೀಸಲ್ಲಿ ಕೆಲಸ ಕೊಟ್ಟು ನಾನು ಐ ಎ ಎಸ್ ಮಾಡಿಸಿ ಕೆಲಸ ಕೊಡ್ಸಿದೀನಿ ಆ ಗರ್ವ ನನಗಿದೆ ಯಾವತ್ತೂ ನಾನು ಬೋರ್ಡ್ ಹಾಕೊಂಡಿಲ್ಲ ನಾನು ಮಾಡ್ಸಿದೀನಿ ಅಂತ ತಪ್ಪಾಗುತ್ತೆ ಸರ್ ನಾನು ಮಾಡ್ದೆ ನಾನು ಮಾಡ್ದೆ ನಾನು ಮಾಡಿದೆ ಅನ್ಕೊಂಡು ಹೋದ್ರೆ ಖಂಡಿತವಾಗ್ಲು ತಪ್ಪಾಗುತ್ತೆ ಸರ್ ಸುಮಾರು ಜನ ಹೋದೋ ಬಿ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸಿದೀನಿ ಹ್ಞೂ ಟಾಪ್ ಸುಮಾರು ಜನ ಕೊಡಿಸಿದ್ದೀನಿ ನಾನು ಯಾವತ್ತೂ ನಾನು ಕೊಡಿಸಿದ ಪೇಪರ್ಗೆ ಹಾಕ್ಸ್ಕೊಂಡಿಲ್ಲ ಸರ್ ಸುಮಾರು ಜನ ಎಸ್ ಎಲ್ ಸಿ ಎಕ್ಸಾಮ್ ಫೇಸ್ ಮಾಡೋದು ಒಂದು ವರ್ಷ ಉದುವಿನ ಪೇಪರಲ್ಲಿ ಅರ್ಟೈಸ್ಮೆಂಟ್ ಹಾಕ್ಸಿದ್ದೀನಿ ಪ್ರಶ್ನೆ ಪತ್ರಿಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಯಾವತ್ತು ಹೆಸರು ಹಾಕ್ಸ್ಕೊಂಡಿಲ್ಲ ಸರ್ ತಪ್ಪಾಗುತ್ತೆ ಸರ್ ಅದು ನಾ ಅದೇನಾಗುತ್ತೆ ರಾಜಕಾರಣಕ್ಕೋಸ್ಕರ ಮಾಡ್ತಾವೆ ನಾನು ಫೋನ್ಸ್ಬಿಡುತ್ತೆ ಬಟ್ ಅಲ್ಲಿ ಏನಿಲ್ಲ ಅದು ನಾನು ಮಾಡಿದ್ದೀನಿ ಸರ್ ಇಲ್ಲ ವಂಡರ್ಫುಲ್ ನಿಮ್ದೆ ಕನ್ಸಿಟ್ಕೊಂಡಿದ್ದೀರಿ ಯಾಕಂದ್ರೆ ಶಿಕ್ಷಣ ಜೊತೆಗೆ ಉದ್ಯೋಗ ಫ್ಯಾಕ್ಟ್ರಿಗಳಿಲ್ಲ ಇಂಡಸ್ಟ್ರೀಸ್ ಬರಬೇಕು ಮಹಿಳೆಯರ ಸಬಿಕ್ ಸಬಲೀಕರಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರೈತರ ದೃಷ್ಟಿಯಿಂದ ಮುಳುಬಾಗ್ಲ ರೈತರ ದೃಷ್ಟಿಯಿಂದ ಕೋಲ್ಡ್ ಸ್ಟೋರೇಜ್ ತೆರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮೂರು ಜನ ಹೊರಗಡೆ ಕೆಲಸಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗ್ತೀರ ಅಲ್ಲಿ ಹೋಗ್ತಾ ಇದ್ದಾರೆ ನಿಮ್ಮೂರಿಗೆ ಜನ ಬಂದು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಮತ್ತೊಂದು ವಿಶೇಷ ಎಜುಕೇಟೆಡ್ ಮಾಡಬೇಕು ಶಿಕ್ಷಣ ಕೊಡಬೇಕು ಅವ್ರಿಗೆ ಒಳ್ಳೊಳ್ಳೆ ಉದ್ಯೋಗ ಹೋಗ್ಬೇಕು ಅನ್ನೋ ರೀತಿ ಕೂಡ ಸಹಕಾರ ಮಾಡ್ತಾ ಇದ್ದೀರಿ ಅಂತ ನನಗೂ ಭಾಳ ಆಚಾರ್ಯ ಯಾಕೆಂದರೆ ಉದ್ಯಮಿಗಳ ರಾಜಕಾರಣಕ್ಕೆ ಬಂದರೆ ದುಡ್ಡಿರೋ ರಾಜಕಾರಣಕ್ಕೆ ಬಂದರೆ ಎಲೆಕ್ಷನ್ ಟೈಮಲ್ಲಿ ಜಾತ್ರೆ ಮಾಡಿ ಏರ್ಚ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾರೆ ಇಲ್ಲ ಮತ್ತೆನೋ ಆಗ್ಬಿಡ್ತಾರೆ ನೀವು ನಿಮ್ಮಿರೋ ತಾಕತ್ಗೆ ನಿಮಗಿರೋ ಶಕ್ತಿಗೆ ನಿಮಗಿರೋ ಇನ್ಫ್ಲೂಯೆನ್ಸ್ಗೆ ಎಮ್ ಸಿನೋ ರಾಜ್ಯಸಭೆನೋ ಚುನಾವಣೆ ಮಾಡ್ಕೊಂಡು ಹೋಗ್ಬೋದಿತ್ತು ಬಟ್ ಅದು ಯಾವುದು ಬೇಡ ಮುಳುಬಾಗ್ಲೇ ಸಮೃದ್ಧವಾಗಿ ಕಟ್ಟಬೇಕು ಅಂತ ನಿಮ್ದು ಅದೊಂದು ಕನ್ಸಿ ಇಟ್ಕೊಂಡಿದಿರಿ ಬಟ್ ಒಂದು ಮಾತು ಹೇಳಿದ್ರಿ ಯಾಕಂದರೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ ಆಡದ್ನ ತಿಂದದನ್ನ ಅರಗಿಸ್ಕೋಬೇಕು ಆಡದ್ನ ಜಯಿಸ್ಕೋಬೇಕು ನೀವು ಕೊಟ್ಟಿರೋ ಮಾತ್ರ ಉಳಿಸ್ಕೊಡೋ ನೀವು ಗಮನ ಕೊಡ್ತೀರಿ ಅನ್ನೋ ಭರವಸೆ ನಮಗಿದೆ ಯಾಕೆಂತಂದರೆ ಯಾವತ್ತು ಜನಗಳ ಜೊತೆ ಯಾರಿರ್ತಾರೆ ಅವನು ಮಾತ್ರ ಜನನಾಯಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಹುತೇಕ ಜನ ಕೂಡ ಅದನ್ನ ನಂಬ್ತಾರೆ ಅಂತ ಅಂದ್ಕೊಂಡಿದೀನಿ ನೀವು ಇವತ್ತಿಷ್ಟೊಂದು ಆಗಿ ಗಟ್ಟಿಯಾಗಿ ಮಾತಾಡ್ತಿರೋ ಕಾರಣ ಮುಳುಬಾಗ್ಲು ಪಿನ್ ಟು ಪಿನ್ ಸಮಸ್ಯೆನ ನೀವು ಅರ್ತ್ಕೊಂಡಿದ್ದೀರಿ ಮುಳುಬಾಗ್ಲಿಗೆ ಏನು ಬೇಕು ಅಂತ ಅರ್ತ್ಕೊಂಡಿದಿರಿ ಆಮೇಲೆ ಇವತ್ತಿಲ್ಲಿ ಕೂತ್ಕೊಂಡು ಯಾರೋ ಇದ್ದವ್ರನ್ನ ಆತ ಕೆಲಸ ಮಾಡಿಲ್ಲ ಆತ ಕಳ್ಳ ಆತ ಭ್ರಷ್ಟ ಆತ ಫೋರ್ ಟ್ವೆಂಟಿ ಅಂತೇಳಿ ರಾಜಕೀಯ ಮಾಡ್ತಿಲ್ಲ ಯಾರನ್ನೋ ತೇಜೋವದೆ ಮಾಡಿ ರಾಜಕೀಯ ಮಾಡಲ್ಲ ಶಿವೋವರೇ ನಾನು ನನ್ನ ಕೆಪಾಸಿಟಿ ಏನು ನನ್ನ ಸ್ಟ್ರೆಂತ್ ಏನು ಅದ ಮೇಲೆ ರಾಜಕೀಯ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀರಿ ಆ ನೇರವಂತಿಕೆ ಇರೋದೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಇನ್ನೇನಾರು ಹೇಳೋದಿದ್ಯಾ ಮುಳುಬಾಗ್ಲು ಜನಕ್ಕೆ ಫೈನಲ್ ಆಗಿ ನನ್ನ ಒಂದೇ ನಾನು ನಿಮ್ಮನ್ನು ಕೇಳ್ಕೊಂತೀನಿ ಎಲ್ಲರೂ ನೋಡಿದ್ದೀರಿ ಉದ್ದಿಮೆಗಳು ನೋಡಿದ್ದೀರಿ ಅಪ್ಷನ್ ನೋಡಿದಿರಿ ನಾಗೇಶ್ವರ್ ಕೂಡ ಅಪ್ಷನ್ ಆಗಿ ಬಂದವರು ನಾನೊಬ್ಬ ಯುವಕ ಇದ್ದೀನಿ ನನ್ನ ಸರ್ ನೋಡಿ ಬಹುಶಃ ನಾನು ವಚನ ಭ್ರಷ್ಟ ಆದರೆ ನನ್ನ ಪಕ್ಕಿಡಿ ನಾನು ಒಂದೇ ಕೇಳೋದು ಅಭಿವೃದ್ಧಿ ಪರ ಯಾರು ನಿಮ್ಮ ಜೊತೆ ನಿಲ್ತಾರೆ ಅವ್ರಿಗೊಂದು ಅವಕಾಶ ಕೊಡಿ ಯಾಕೆಂದರೆ ಮುಳುಬಾಗಲ್ ಮೂಡಲ್ ಕ್ಷೇತ್ರ ಐತಿಹಾಸಿಕ ಕ್ಷೇತ್ರ ಬಹುಶಃ ಐದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಸ್ಥಾನಮಾನ ಇದೆಯಲ್ಲ ಕುರುಣುಮಲೆ ಪ್ರತಿಷ್ಠಿತ ಗಂಗರು ಮತ್ತು ಕದಂಬರು ಆಡಿರತಕ್ಕಂಥ ನಾಡು ನಮ್ಮದು ಇಲ್ಲಿ ಇವತ್ತು ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮದು ಮೂಲ ಸ್ಥಾನ ಮುಳುಬಾಗಲ್ ಈ ಮುಳುಬಾಗಲನ್ನ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ನಾವು ತೊಗೊಂಡು ಹೋಗಬೇಕು ಅಂತಂದರೆ ರಾಮಲಿಂಗೇಶ್ವರ ಹಾವಣಿ ಇವತ್ತು ಉದ್ಭವ ಮೂರ್ತಿ ಅದಲ್ವಾ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹೈದರಾಲಿ ಆಂಡು ಆಂಜನೇಯ ಸ್ವಾಮಿ ಇದು ಪ್ರತಿಷ್ಠಿತ ಇತಿಹಾಸ ಪುಸ್ತಕ ಬರ್ತಕ್ಕಂಥ ಒಂದು ನಮ್ಮ ನಾಡು ಅದು ಈ ನಾಡನ್ನು ನಾವು ಎತ್ತಿಡಬೇಕಂತಂದರೆ ಸರಿಯಾದ ನಾಯಕತ್ವ ಒಬ್ಬ ಬೇಕು ದಯವಿಟ್ಟು ಈ ಸಮೃದ್ಧಿ ಮಂಜುನ ಒಂದು ಸಾರಿ ನಂಬಿ ಇಡೀ ಇತಿಹಾಸ ಪುಟಗಳಲ್ಲಿ ಮತ್ತೊಮ್ಮೆ ಮುಳುಬಾಗಲ ಕ್ಷೇತ್ರವನ್ನು ಎತ್ತಿಡಿತಕ್ಕಂಥ ಕರ್ತವ್ಯ ನಾನು ಮಾಡ್ತೀನಿ ದಿಸ್ ಮೈ ಜಾಬ್ ನಾನು ರಾಜಕೀಯ ಮಾಡಿಕ್ಕೆ ಬಂದಿಲ್ಲ ಇಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಬೇರೆ ಕಡೆ ಮಾಡ್ಕೊತ ಇದೆ ಇಡೀ ಮುಳುಬಾಗ್ಲ ಕ್ಷೇತ್ರನ ಆ ಭಗವಂತ ಏನು ಕರ್ಕೊಂಬಂದೆ ಇವತ್ತು ನನ್ನ ಕುತೂಹಲವಾಗಿದೆ ಒಂದು ಬಾರಿ ಅವಕಾಶವನ್ನು ಮಾಡಿ ಮತ್ತೆ ಕರ್ನಾಟಕ ಇತಿಹಾಸನ ತಿರುಗಿ ನೋಡ್ತಕ್ಕಂಥ ಕೆಲಸ ಮುಳುಬಾಗ್ಲಲ್ಲಿ ಮಾಡದೇ ಇದ್ರೆ ನನ್ನ ಜನನಾಯಕ ಆಗೋದಿಲ್ಲ ಒಂದು ಸಾರಿ ನನ್ನ ನಂಬಿ ಎಸ್ ಬಿಸ್ನೆಸ್ ಮೆನ್ಗಳು ರಾಜಕಾರಣಕ್ಕೆ ಬಂದರೆ ಕೇವಲ ಬಿಸ್ನೆಸ್ ಮಾಡ್ತಾರೆ ಜನಸೇವೆ ಮಾಡಲ್ಲ ಆಗಲ್ಲ ಅನ್ನೋದು ಒಂದು ಮಾತು ಆದರೆ ಆ ಮಾತಿಗೆ ಅಪವಾದ ಅಂತ ಅನ್ನೋ ರೀತಿ ಸಮೃದ್ಧಿ ಮಂಜುನಾಥ್ ಅವರು ಬಿಸ್ನೆಸ್ ಮಾಡಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ಜನಸೇವೆ ಮಾಡಬೇಕಾದ್ರೆ ಜನನಾಯಕ ಅನ್ನೋದನ್ನ ಅಪ್ರೂವ್ ಮಾಡಿದ್ದಾರೆ ಯಾಕೆ ಈ ವಿಷಯನ ನೇರವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಸಮೃದ್ಧಿ ಮಂಜುನಾಥ್ ಐದು ವರ್ಷ ಬಿಸ್ನೆಸ್ಸು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಮುಳುಬಾಗ್ಲಲ್ಲಿ ನಿಂತ್ಕೊಂಡು ಸಮೃದ್ಧವಾದ ಕಟ್ಟಬೇಕು ಕ್ಷೇತ್ರ ಅಂತ ಓಡಾಡ್ಕೊಂಡು ಕನಸು ಕಟ್ಕೊಂಡಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಆ ಕ್ಷೇತ್ರದ ಇತಿಹಾಸ ಆ ದೇವಸ್ಥಾನಗಳ ಇತಿಹಾಸ ಎಲ್ಲವನ್ನೂ ತಿಳ್ಕಂಡ್ರೆ ಮಾ ರಾಜಕಾರಣ ಮಾಡೋದಿಲ್ಲ ಕೆಲವು ರಾಜಕೀಯ ಅಪ್ಪ ಅಪ್ಪಿಗೆ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಅದೆಲ್ಲದರ ಜೊತೆಗೆ ಕ್ಷೇತ್ರದ ಇತಿಹಾಸ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಮುಳುಬಾಗ್ಲೆ ಹೆಂಗೆ ಕನೆಕ್ಟ್ ಆಗುತ್ತೆ ಎಲ್ಲ ಎಲ್ಲಿ ತಿಳ್ಕೊಂಡ್ರಿದಿರಲ್ಲ ಇತಿಹಾಸ ಫುಟನ್ನ ಸರ್ ಕರ್ನಾಟಕ ಇತಿಹಾಸದಲ್ಲಿ ಓದಿದ್ವಿ ಸರ್ ವಂಡರ್ಫುಲ್ ರಾಜಕಾರಣದಲ್ಲಿ ಈ ಥರದವ್ರು ಅಪರೂಪ ಅಪರೂಪ ಅಂತಂದ್ರೆ ಮೇಲ್ನೋಟಕ್ಕೆ ಮಾತ್ರ ಎಲ್ಲ ಗೊತ್ತು ಅಂತ ಬಿಲ್ಡಪ್ ಕೊಡ್ತಾರೆ ಆದರೆ ವಾಸ್ತವವಾಗಿ ರಾಜಕೀಯಕ್ಕೆ ಮುಳುಬಾಗ್ಲಿಗೆ ಕಾಲಿಟ್ಟಾಗಿಂದು ಕೂಡ ಮುಳುಬಾಗ್ಲೆ ಇತಿಹಾಸ ತಿಳ್ಕೊಂಡು ಮುಳುಬಾಗ್ಲಿಗೆ ಏನು ಬೇಕು ಮುಳುಬಾಗ್ಲೆ ಏನು ಮಾಡಬೇಕು ತಮ್ಮ ಕನಸಿನ ಮುಳುಬಾಗ್ಲು ಸಮೃದ್ಧವಾಗಿ ಕಟ್ಟಕ್ಕೆ ಏನು ಬೇಕು ಅನ್ನೋ ದಿಸೆಯಲ್ಲಿ ಸಮೃದ್ಧಿ ಮಂಜುನಾಥ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೇನೆ ಜನ ಯೋಗ್ಯರಿಗೆ ಓಟ್ ಹಾಕಬೇಕು ಅರ್ಹರಿಗೆ ಓಟ್ ಓಟ್ ಹಾಕಬೇಕು ಆ ಯೋಗ್ಯತೆ ಅರ್ಹತೆ ಇವರಲ್ಲಿ ಇದೆ ಅಂತ ಭಾವಿಸಿದ್ರೆ ನೀವು ಅವ್ರನ್ನ ಸಪೋರ್ಟ್ ಮಾಡ್ಬೋದು ಮಾಡ್ತೀರಿ ಅನ್ನೋ ಭರವಸೆ ಅವ್ರಿಗೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಭಾಳ ಬ್ಯುಸಿ ನಿಧೆ ಕೂಡ ಮಾಡ್ತಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾಯಿದ್ದೀರಿ ಫ್ರೀ ಇದ್ದಾಗ ಕುಮಾರಸ್ವಾಮಿ ಅವ್ರ ಜೊತೆ ಸಾಥ್ ಕೊಡ್ತೀರಿ ಇಲ್ಲ ಅಂದಾಗ ಮುಳುಬಾಗ್ಲಲ್ಲಿ ಇರ್ತೀರಿ ಏನೇ ಟೈಮ್ ಕೊಟ್ಟು ನಮ್ಮ ಸ್ಟುಡಿಯೋಗ ಬಂದಿರಿ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಪ್ರತಿ ಬಾರಿ ಕೇಳ್ಕೋತೀನಿ ಹಣ ಜಾತಿ ಧರ್ಮ ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಿದ್ರೆ ಯಾರು ನಿಮ್ಮ ಜೊತೆ ಇರ್ತಾರೆ ಅವ್ರನ್ನ ಆಯ್ಕೆ ಮಾಡಿದ್ರೆ ಕ್ಷೇತ್ರ ಚೆನ್ನಾಗಿರುತ್ತೆ ನಿಮ್ಮ ಕ್ಷೇತ್ರದ ಶಾಸಕ ಚೆನ್ನಾಗಿದ್ರೆ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳ್ಸಿದ್ರೆ ಕರ್ನಾಟಕ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರು ನಾವು ಯಾವ ರೀತಿ ಎಲ್ಲ ರೀತಿಯಲ್ಲಿ ನಾನು ಯೋಗ್ಯನಿದ್ದೇನೆ ಎಲ್ಲ ರೀತಿಯಲ್ಲಿ ಯಾವ ರೀತಿ ನನ್ನ ಅರ್ಹತೆ ಇದೆ ನನಗೆ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ನಮ್ಮ ಮುಂದೆ ಮಾತನಾಡಿದ್ದಾರೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಮುಳುಬಾಗ್ಲೆ ಜನ ತಾವೇನು ಮಾಡ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಮಂಜುನಾಥ್ ಮನಬೆಚ್ಚಿ ಮಾತನಾಡಿದ್ರು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ